ಡಿಬೇಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ नमस्कार वीक्षक डिबेट स्वागत नानु प्रगति एस पुत्रन यशस्विनी के बेकु सहाय हस्त इवतना डिबेट ना मतनाता हम विचार यशस्विनी इवर क्रीडा जगत साकु कनसु कवती सो क्रीडा जगत साधने कनसन इवर चिख वे का सो इवर राष्ट्रीय वेट लिफ्टिंग स्पर्धे आय्के प्रस्तुत इवर फाइनल इयर ओद्ता है ओद कंप्लीट आगे इवर एजुकेशन कूड़ा कंप्लीट आगे सो नवदेहली फरीदाबाद मोदी नगर दी इवे कॉम्पिटेशन बट कॉम्पिटेशन होली इवे साकु खर्चुत उदाहरण इला उड़पियो मंगलूर ऐनो कॉम्पिटेशन आगदे अस्ट जास्तिया खर्च बरता अरे इले हमबे दिन होंगे बरबू बट देहली होते अली होली खर्च बे जो कूड़ा यारद्वर हो सो इवे वो नेरव हस्त बे सो इवती कार्यक्रम ना चिख सहायता ताव कम नोड़ता हादसा गोतद यशस्विनिया बेहतर साधन बेहतर टालेंट बेहे गता हे सो इवती कार्यक्रम नम जो इवर ने यशस्विनी मतडली बंद मोदी कार्यक्रम के स्वागत यशस्विनी कार्यक्रम के स्वागत अदे रीति कार्यक्रम नम जो इनबू जॉयन आगे गोविंद भंडारी अंत सो इवर यशस्विनी बेंगा सपोर्टिव निर्णय सो इवर सविता समाज अंबलपाड़े गौरवाध्यक्ष सर तमगू कार्यक्रम के स्वागत नमस्कार ओके मोदलदागि यशस्विनी नानु निमगे कांग्रेचुलेशन हेळ्ळिक्के इष्टपड्तीनि सो ओंदु नम्म ओंदु ऊरिन अंत हेळि हेळबहुदु नम्म जिल्लेय हुडुगि अंत हेळबहुदु साकष्टु नीवु कनसन्न कंडिदीर अदु निम्म मुख नोडिद्रे गोत्तागुत्तदे क्रीडेयल्लि एनादरू अचीवमेंट माडबेकु अन्नुवंतद्दु सो निमगे राष्ट्रीय वेट लिफ्टिंग स्पर्धेयल्लि कूड नीवु आय्के आगिदीर अन्नुवंतद्दु कूड नमगे विचार तिळ्तिदे आदरे होगलिक्के एल्लो ओंदु अडेतडेगळु काण्ता इदे निमगे सो नानु निम्मत्र मातड्तीनि यावाग निमगे अल्लि कॉम्पिटिशन गे होगबेकु ಯಾವಾಗ ಸ್ಟಾರ್ಟ್ ಆಗ್ತದೆ ನಿಮಗೆ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿ ಆಗಿದೆ ನನಗೆ 31st ಗೆ ಕಾಂಪಿಟೇಷನ್ ಇರೋದು ನಾನು ಅಲ್ಲಿ 31st ಗೆ ಇರಬೇಕು ಓಕೆ ವೀಕ್ಷಕರೇ ಇವರಿಗೆ 31st ಗೆ ಅಲ್ಲಿ ಇರಬೇಕು ಆಲ್ರೆಡಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ 31st ಗೆ ನೀವು ಹೋಗ್ಲೇ ಆಕ್ಚುಲಿ ನೀವು ಹೋಗ್ಲೇ ಬೇಕು ಅಲ್ಲಿಗೆ ಕಾಂಪಿಟೇಷನ್ ಗೆ ಹೋಗ್ಲಿಕ್ಕೆ ಕಾಂಪಿಟೇಷನ್ ನಾನು ಅಲ್ಲಿ ನನ್ನ ಟೈಮ್ ಗೆ ನಾನು ಇರಬೇಕು ಓಕೆ ಆ ನಿಮಗೆ ಆಕ್ಚುಲಿ ಸ್ಟಾರ್ಟ್ ಯಾವಾಗ ಯಾವ ದಿನಕ್ಕೆ ಸ್ಟಾರ್ಟ್ ಆಗ್ತದೆ 31 ಕ್ಕೆ ನೀವು ಅಲ್ಲಿಗೆ ಹೋಗಬೇಕು ಯಾವಾಗ ಸ್ಪರ್ಧೆ ಇರ್ತದೆ ನಿಮಗೆ ನನಗೆ 31st ಗೆ ಸ್ಪರ್ಧೆ ಇರುತ್ತೆ ಓಕೆ 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 ಇವರಿಗೆ 31st ಗೆ ಅಲ್ಲಿ ಸ್ಪರ್ಧೆ ಇರ್ತದೆ ಸೋ ಇದರ ಬಗ್ಗೆ ನಾನು ನಿಮ್ಮತ್ರ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸರ್ ನೀವು ತುಂಬಾ ಸಪೋರ್ಟಿವ್ ಆಗಿ ಇದ್ದಿದ್ದೀರಾ ಸೋ ಇವರ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದೀರಾ ಫೋನ್ ಮಾಡಿ ಕರೆದಾಗ ಓಕೆ ನಾನು ಮಾತಾಡ್ತೀನಿ ಇವರ ಪರವಾಗಿ ನಾನು ಮಾತಾಡ್ತೀನಿ ಅಂತಲೇ ಹೇಳಿದ್ದೀರಾ ಸೋ ನೀವು ಹೇಳಬೇಕು ಸರ್ ಈ ವಿಷಯದ ಬಗ್ಗೆ ನೋಡಿ ನಮ್ಮ ಸವಿತಾ ಸಮಾಜದಲ್ಲಿ ಕ್ಷೌರಿಕ ವೃತ್ತಿ ಮಾಡುವಂತ ವಿನಯ ಬಂಡಾರಿ ಪಡೆದಿದ್ದಾರೆ ಅಂತ ಅವರ ಮಗಳಿಗೆ ನಾನು ಮೊನ್ನೆ ಮೀಟಿಂಗ್ ಮಾಡುವಾಗ ನಮ್ಮ ಸಭೆಗೆ ಇವರದು ಅಪ್ಲಿಕೇಶನ್ ಬಂತು ಹೀಗೆ ಕ್ರೀಡೆಗೆ ಹೋಗಬೇಕು ವೇಟ್ ಲಿಫ್ಟಿಂಗ್ ಆಯ್ಕೆ ಆಗಿದ್ದಾಳೆ ರಾಷ್ಟ್ರಮಟ್ಟಕ್ಕೆ ಡೆಲ್ಲಿಗೆ ಹೋಗಬೇಕು ಅಂತ ಅವಾಗ ನಾವು ತುರ್ತಾಗಿ ನಮ್ಮ ಸವಿತಾ ಸಮಾಜ ಸೊಸೈಟಿ ಅಧ್ಯಕ್ಷರು ಹೇಳಿದರು ತುರ್ತು ಒಂದು 5000 ಕೊಡುವ ಅಂತ ಹಾಗೆ ನಮ್ಮ ಇನ್ನೊಂದು ಸಂಘದವರು ಕೂಡ ಒಂದು 3000 ಕೊಡುವ ಅಂತ ಹಾಗೆ ಒಂದು 8000 ಸಹಾಯ ಕೊಟ್ಟು ಕಳಿಸುವಾಗ ಅವರು ಹೇಳಿದರು ವಿನಯ ಭಂಡಾರಿ ಇವರು ಎಷ್ಟು ಖರ್ಚಾಗ್ತದೆ ಕೇಳಿದರೆ 75000 ದಿಂದ 1 ಲಕ್ಷದವರೆಗೆ ಖರ್ಚು ಬರ್ತದೆ ಏನು ಮಾಡೋದು ಸ್ವಲ್ಪ ಹಣ ಬೇಕು ಅಂತ ಹಾಗೆ ನಾನು ಹೇಳಿದೆ ನೀವು ಬಂದ್ರೆ ಪ್ರಸ್ಸಿಗೆ ಹೋಗುವ ಎಲ್ಲ ಮಾಧ್ಯಮದ ಮೂಲಕ ನಿಮ್ಮಂತ ಚಾನೆಲ್ ನವರ ಮೂಲಕ ನಾವು ಈ ಒಂದು ಯುವತಿಗೆ ಸಹಕಾರ ಕೊಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡುವ ನೋಡ ನಿಮಗೆ ಹಣ ಬರಬಹುದು ಎಷ್ಟು ಖರ್ಚು ಬರ್ತದೆ ಅದಕ್ಕೆ ಅಂತ ಇಲ್ಲಿಯವರೆಗೆ ಇವಳನ್ನು ಅಡಾಪ್ಟ್ ಮಾಡ್ಕೊಂಡು ಅಳ್ವಾಸ್ ಶಿಕ್ಷಣ ಸಂಸ್ಥೆಯವರು ನೋಡ್ಕೊಂಡಿದ್ದಾರೆ ಸೊ ಈಗ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಸೊ ಇದಕ್ಕೆ ಈ ವೇಟ್ ಲಿಫ್ಟಿಂಗ್ ಇದಕ್ಕೆ ಕೋಚಿಗೆ ಮತ್ತೆ ಅದರ ಫುಡ್ ಖರ್ಚು ತಿಂಗಳಿಗೆ 20 25000 ಖರ್ಚು ಬರ್ತದೆ ಸೊ ಈಗ ಹಾಗೆ ಇಂತ ಒಂದು ಹೆವಿ ಖರ್ಚನ್ನು ನಿಭಾಯಿಸಿ ಮತ್ತೆ ಅವಳ ಸರ್ಟಿಫಿಕೇಟ್ ನನಗೆ ಗೊತ್ತಿಲ್ಲ ನಾನು ನೋಡುವಾಗ ಬಹಳ ಆಶ್ಚರ್ಯ ಆಯ್ತು ನನಗೆ ಯಾಕೆಂದರೆ ಅವಳ ಹತ್ರ ಆಲ್ರೆಡಿ ಅವಳು ಮೈಸೂರು ದಸರಾದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾಳೆ ಹಾಗೆ ಕರಾಟೆಯಲ್ಲೂ ಇದ್ದಾಳೆ ಕಬಡ್ಡಿಯಲ್ಲೂ ಇದ್ದವಳು ಹಾಗೆ ಬೇರೆ ಬೇರೆ ವಿಚಾರ ನೋಡುವಾಗ ನಾನು ಅವಳು ಇದನ್ನು ಡೈವರ್ಟ್ ಮಾಡಿ ಬೇರೆ ಏನೋ ಕೋರ್ಸ್ ಮಾಡಿ ಸರ್ಕಾರದ ಯಾವ ಕೆಲಸ ಸಿಗಬಹುದು ಅಂತ ಹೇಳಿದ್ರೆ ಅವಳು ಹೇಳಿಲ್ಲ ನಾನು ವೇಟ್ ಲಿಫ್ಟರ್ ಆಗಿ ನಮ್ಮ ಭಾರತ ದೇಶಕ್ಕೆ ಒಂದು ಪ್ರಶಸ್ತಿ ತರುವ ಕೆಲಸ ಆಗಬೇಕು ಸರ್ ರಾಜ್ಯಕ್ಕೆ ಹೆಸರು ತರುವ ಕೆಲಸ ಆಗಬೇಕು ಸರ್ ಅಂತ ಹೇಳುವಂಥ ಮಾತು ಬಂತು ಸೊ ಹಾಗೆ ನಾನು ಇದನ್ನು ಈ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡೋದಂದ್ರೆ ಇಂಥ ಪ್ರತಿಭೆಗಳಿಗೆ ಜಿಲ್ಲಾಡಳಿತ ನಮ್ಮ ಸರ್ಕಾರ ನಿಜವಾಗಿ ಇದಕ್ಕೆ ಸಪೋರ್ಟ್ ಕೊಡಬೇಕು ನೋಡಿ ಅಲ್ಲಿ ಮೈಸೂರಲ್ಲಿ ಅವಾರ್ಡ್ ಕೊಡ್ತಾರೆ ಅವಾರ್ಡಿಗೆ ಫಸ್ಟ್ ಪ್ರೆಸೆಂಟ್ 1000
ಸೆಕೆಂಡ್ ಪ್ರೈಸ್ 4,000 ಅಲ್ಲಿಗೆ ಹೋಗಿ ಬರಲಿಕ್ಕೆ 8,000 ಖರ್ಚುಂಟು ಸೊ ಇಂಥ ಒಂದು ಪ್ರತಿಭೆಗಳು ಎಲ್ಲೋ 1-2 ಲಕ್ಷಕ್ಕೆ ಅಂಥ ಮಕ್ಕಳಿಗೆ ನಾವು ನಮ್ಮ ಸಹವೃದ್ಧಿ ದಾನಿಗಳು ಸಂಘ ಸಂಸ್ಥೆಗಳು ಏನು ಇಂಥವ್ರನ್ನ ನಾವು ಪುಷ್ ಮಾಡಿದರೆ ದೇಶಕ್ಕೆ ಹೆಮ್ಮೆ ತರಬಹುದು ಅಂತ ಹೇಳ್ತೇನೆ ಓಕೆ ಅಲ್ಲಿ ಹೋಗ್ಲಿಕ್ಕೆ 75,000 ಒಂದು ಲಕ್ಷ ತನಕ ಬೇಕಾಗ್ತದೆ ಸೊ ಯಶಸ್ವಿನಿ ಅವರು ಹೇಳ್ತಾ ಇದ್ರು 75,000 ಒಂದು ಲಕ್ಷ ಬೇಕಾಗ್ತದೆ ಅಂತ ಸೊ ಇಷ್ಟರವರೆಗೆ ನಿಮಗೆ ಏನಾದರೂ ಹೆಲ್ಪ್ ಆಗಿದೆಯಾ ಯಾರಾದರೂ ಹೆಲ್ಪ್ ಮಾಡಿದಾರಾ ನಿಮ್ಮ ಕೈಯಲ್ಲಿ ಉಂಟಾ ಇವಾಗ ದುಡ್ಡು ನನಗೆ ನಮ್ಮ ಬಂಡಾರಿ ಸವಿತ ಸಮಾಜದಿಂದ ಬಂದಿದೆ ಮತ್ತೆ ನಂದು ಯಾರೋ ನಾನು ಹೀಗೆ ಪ್ರೆಸ್ ಮೀಟಿಂಗ್ ಆಗಬೇಕಾದ್ರೆ ಅಲ್ಲಿ ನನ್ನ ಜನರು ಹೆಲ್ಪ್ ಮಾಡಿದ್ದಾರೆ ನಿನ್ನೆಯಿಂದ ನನ್ನ ಕಾಲ್ ಬಂತು ಓಕೆ ಹೆಲ್ಪ್ ಮಾಡ್ತಿದ್ದಾರೆ ಇನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ ಮತ್ತೆ ಕಾಲೇಜಲ್ಲಿ ಫ್ರೀ ಆಗಿ ಆಗಿದೆ ಎಲ್ಲ ಓಕೆ ಇಷ್ಟು ತನಕ ನಿಮಗೆ ಅಂದ್ರೆ ಎಜುಕೇಶನ್ ಕೂಡ ಫ್ರೀ ಆಗಿ ಆಗ್ತಾ ಇತ್ತು ನಾನು 5 ಇಯರ್ಸ್ ಆಲ್ವಾಸ್ ಅಲ್ಲಿ ಮಾಡಿದೆ ಫಸ್ಟ್ ಪಿಯು ಇಂದ ಫೈನಲ್ ಇಯರ್ ಡಿಗ್ರಿ ತನಕ ನನಗೆ ಅಡಾಪ್ಷನ್ ಆಗಿ ಸಿಕ್ತು 5 ಇಯರ್ಸ್ ಕೋಚ್ ಆಗಲಿ ನಂದು ಪಿಡಿ ಆಗಲಿ ನಂದು ಚೇರ್ಮನ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ 5 ಇಯರ್ಸ್ ಹಾಸ್ಟೆಲ್ ಅಲ್ಲಿ ಆಗಲಿ ಎಲ್ಲ ಅಡಾಪ್ಷನ್ ಆಯಿತು ನಮಗೆ ಓಕೆ ಓಕೆ ಇಷ್ಟು ಟೈಮ್ ನಿಮಗೆ ಅಂದ್ರೆ ಸಪೋರ್ಟಿವ್ ಆಗಿ ಇದ್ದಿದ್ರು ಅವರು 5 ಇಯರ್ಸ್ ನಿಮಗೆ ಯಾವುದೇ ಟೆನ್ಷನ್ ಇರ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಇವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ನಾನು ಅಂತ ಹೇಳ್ಬೋದು ಸೊ ನಿಮಗೆ ನಾನು ಕೇಳ್ತೇನೆ ಅದಕ್ಕಿಂತ ಮುಂಚೆ ನಿಮಗೆ ಈ ಫೀಲ್ಡಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ಅಂತ ನಾನು ಕೇಳಬೇಕು ಮೊದಲಿಂದಲೇ ನಿಮಗೆ ಈ ವೆಯ್ಟ್ ಲಿಫ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದಿತ್ತಾ ಅಥವಾ ಸ್ಪೋರ್ಟ್ಸ್ ಅಂದರೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ನಿಮಗೆ ಮುಂದೆ ಹೋಗಬೇಕು ಅನ್ನುವಂಥದ್ದು ಆಸಕ್ತಿ ಇದ್ದಿತ್ತ ಅಂತ ನಾನಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಕಬಡ್ಡಿ ಪ್ಲೇಯರ್ ಆಗಿದ್ದೆ ಮತ್ತು ಕರಾಟೆ ಪ್ಲೇಯರ್ ಆಗಿದ್ದೆ ಪಡುಬಿದ್ರಿ ಸಾಗರ್ ವಿದ್ಯ ಮಂದಿರ್ ಸ್ಕೂಲಲ್ಲಿ ಮಾಡ್ತಿದ್ದೆ ಆದರೆ ನಾನು 10th ಮುಗಿದ ಮೇಲೆ ಪಿ ಯುಗೆ ಆಲ್ವಾಸ್ಗೆ ಅಂತ ಸೆಲೆಕ್ಷನ್ಗೆ ಹೋದೆ ಕಬಡ್ಡಿ ಸೆಲೆಕ್ಷನ್ಗೆ ಅಂತೇವೆ ಆವಾಗ ನಂಗೆ ಕಬಡ್ಡಿ ಸೆಲೆಕ್ಷನ್ ಸಿಗಲಿಲ್ಲ ಆವಾಗ ವೆಯ್ಟ್ ಲಿಫ್ಟಿಂಗ್ ಕೋಚ್ ಆಗಿ ಪ್ರಮೋದ್ ಸರ್ ಅಂತ ಇದ್ದರು ಅಲ್ಲಿ ಅವರು ನೀನು ನೋಡು ವೆಯ್ಟ್ ಲಿಫ್ಟಿಂಗ್ ಒಮ್ಮೆ ಟ್ರೈ ಮಾಡಿ ನೋಡಲ್ಲ ನಿಂಗೆ ಹೇಗೆ ಆಗುತ್ತೆ ನೋಡು ಸೊ ನಾನು ಅಲ್ಲಿ ಹೋದ ತಕ್ಷಣ ನನಗೆ ಅದು ಇಂಟ್ರೆಸ್ಟ್ ಆಯಿತು ಯಾಕೆ ಆಳ್ವಾಸ್ ಅಂತ ನನಗೆ ಒಂದು ಆಳ್ವಾಸಲ್ಲಿ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು ಮತ್ತು ಅಲ್ಲಿ ಆಳ್ವಾಸಲ್ಲಿ ಎಲ್ಲ ಸ್ಪೋರ್ಟ್ಸ್ ಅಂದರೆ ಎಲ್ಲರು ಸಹ ಹೇಳ್ತಾರೆ ಸ್ಪೋರ್ಟ್ಸ್ ಅವ್ರಿಗೆ ತುಂಬ ವ್ಯಾಲ್ಯೂ ಇದೆ ಆಳ್ವಾಸಲ್ಲಿ ಅಂತ ಹಾಗೆ ನನಗೆ ಇಲ್ಲಿ ಸೀಟ್ ಯಾರಿಗೂ ಅಲ್ಲಿ ಸೀಟ್ ಸಿಗಲ್ಲ ಆಳ್ವಾಸ್ ಅಂದರೆ ಹಾಗೆ ನನಗೆ ಅಲ್ಲಿ ಅಡಾಪ್ಷನ್ ಆಗಿ ಸೀಟ್ ಸಿಕ್ಕಿದಂತೆ ತುಂಬ ಖುಷಿ ಆಯಿತು ಮತ್ತು ಅಲ್ಲಿ ಓಕೆ ಸರ್ ನಾನು ಜಾಯ್ನ್ ಆಗ್ತೇನೆ ಅಂತ ವೆಯ್ಟ್ ಲಿಫ್ಟಿಂಗ್ಗೆ ಜಾಯ್ನ್ ಆದೆ ಆದರೆ 5 ಇಯರ್ಸ್ ತುಂಬ ಇಂಟ್ರೆಸ್ಟಲ್ಲಿ ಮಾಡಿದೆ ಇನ್ನೂ ನನಗೆ ಅಚೀವ್ಮೆಂಟ್ ಮಾಡಬೇಕು ಇನ್ನೂ ವೆಯ್ಟ್ ಲಿಫ್ಟಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಸರ್ ಅವರು ಹೇಳುವಾಗಲೇ ದುಃಖದಿಂದ ಹೇಳ್ತಾ ಇದ್ದಾರೆ ಅರ್ಥ ಆಗ್ತದೆ ಸೊ ಅವರಿಗೆ ಈ ಫೀಲ್ಡಲ್ಲಿ ಎಷ್ಟು ಇಂಟ್ರೆಸ್ಟ್ ಉಂಟು ಅಂತ ಎಷ್ಟು ಮುಂದೆ ಹೋಗಬೇಕು ಅನ್ನುವಂಥ ಆಸೆ ಉಂಟು ಬಟ್ ಎಲ್ಲೋ ಒಂದು ಕಡೆ ಒಂದು ಫೈನಾನ್ಷಿಯಲ್ ಅಂತ ಬಂದಾಗ ಸ್ವಲ್ಪ ಅವರಿಗೆ ಸ್ಟಕ್ ಆಗ್ತಾ ಉಂಟು ಸರ್ ಏನು ಹೇಳ್ತೀರಾ ಸರ್ ಇದಕ್ಕೆ ಹೇಗೆ ಹೆಲ್ಪ್ ಮಾಡಬಹುದು ನಾನು ಅದಕ್ಕೆ ಅವಳಿಗೆ ಹೇಳಿದೆ ನೀವೇನು ತಲೆಬಿಸಿ ಮಾಡಬೇಡ ಈಗ ನಾಳಿನ ಸ್ಪರ್ಧೆ ನಾಡ್ದಿನ ಸ್ಪರ್ಧೆಯಲ್ಲಿ ನೀನು ಗೆದ್ದು ಬಾ ಅದು ಗೆಲ್ದಿದ್ರು ಫೀಲ್ ಮಾಡಬೇಡ ನಾವು ನಿಮ್ಮ ಜೊತೆಗಿದ್ದೇವೆ ನಮ್ಮ ಸಂಘ ಸಂಸ್ಥೆಯವರೆಲ್ಲ ಈಗ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಈಗ ನೋಡಿ ನಾನು ಖಾಲಿ ನಮ್ಮ ಸಮಾಜದ ಮಗು ಅಂತಲ್ಲ ಇವತ್ತು ಬೇರೆ ಬೇರೆ ಸಮಾಜದ ಪ್ರತಿಭೆ ಇರುವಂಥವ್ರಿಗೆ ನಾವು ಸಪೋರ್ಟ್ ಕೊಡ್ತಿದ್ದೇವೆ ಹಾಗೆ ಬೇರೆ ಬೇರೆ ಸಮಾಜದವರು ಕೂಡ ಇವತ್ತು ನನಗೆ ಕೆಲವರು ಕಾಲ್ ಮಾಡಿದರು ಅವಳಿಗೆ ನಿಲ್ಲಿಸಬೇಡಿ ಅವಳಿಗೆ ಸಪೋರ್ಟ್ ಮಾಡಿ ಸರ್ ನಾವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತೇವೆ ಅಂತ ಇವತ್ತು ಕೆಲವೇ ಜನರು ನನಗೆ ಕಾಲ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮ ದೇಶ ವಿದೇಶದಲ್ಲಿ ಈ ಕರಾವಳಿಯ ಬಂಧುಗಳು ನೆಲೆಸಿದ್ದಾರೆ ಉದ್ದಿಮೆದಾರರಿದ್ದಾರೆ ಹೋಟೆಲ್ ಉದ್ಯಮವಿದ್ದಾರೆ ಕೈಗಾರಿಕಾ ಉದ್ಯಮಿಗಳಿದ್ದಾರೆ ಸ್ವಲ್ಪ ಏನೋ ಇವಳನ್ನು ಎತ್ತಿ ಪಡುಬಿದ್ರೆಯಲ್ಲಿ ಎತ್ತಿ ನಿಲ್ಲಿಸಿದರೆ ನಾಳೆ ಭಾರತ ದೇಶಕ್ಕೆ ಒಂದು ಚಿನ್ನವನ್ನು ತಂದುಕೊಡುವಂಥ ಹುಡುಗಿ ಆಗ್ತಾಳೆ ಅಂತ ಹೇಳುವಂಥದ್ದು ನನಗೆ ಧೈರ್ಯ ಇದೆ ಅವಳಿಗೂ ಹಠ ಇದೆ ನೋಡುವ ಪ್ರಯತ್ನ ಅಲ್ವಾ ಖಂಡಿತ ಹೌದು ಸೊ ಅದಕ್ಕಿಂತ ಮುಂಚೆ ಯಶಸ್ವಿನಿ ಅವರೇ ನಾನು ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೇಳ್ತೀನಿ ಸೊ ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ದಾರೆ ಸೊ ನೀವು ಎಷ್ಟು ಜನ ಮಕ್ಕಳು ನಾವು 3 ಮಕ್ಕಳು ನಾನು ದೊಡ್ಡವಳು ಇನ್ನು ನನಗೆ 2 ತಮ್ಮನವರಿದ್ದಾರೆ ಒಬ್ಬ 2nd ಪಿ ಯು ಮಾಡ್ತಿದ್ದಾನೆ ಒಬ್ಬ 9th ಸ್ಟ್ಯಾಂಡರ್ಡ್ ಮತ್ತು ನನ್ನ ಅಪ್ಪ ಪಡುಬಿದ್ರೆಯಲ್ಲಿ ಒಂದು ಸೆಲೂನ್ ಇಟ್ಕೊಂಡಿದ್ದಾರೆ ಅಮ್ಮ ಮನೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಹೌಸ್ ವೈಫ್ ಆಗಿ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟು ರಿಚ್ ಪುವರ್ ಅಂತ ಹೇಳಲಿಕ್ಕೆ ಆಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಯಾರಾದರೂ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಇದರ ಕ್ರೀಡಾ ಕ್ಷೇತ್ರದಲ್ಲಿ ಬಂದವರು ಅಥವಾ ನೀವೇ ಫಸ್ಟ್ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ನಾನೇ ಫಸ್ಟ್ ಅಂತೆ ನಿಮಗೆ ಇಂಟ್ರೆಸ್ಟ್ ಉಂಟು ನನ್ನ ತಮ್ಮ ಇದ್ದ ಆದರೆ ಅವನಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಅವನು ವೆಯ್ಟ್ ಲಿಫ್ಟಿಂಗ್ ಸ್ಟಾಪ್ ಮಾಡ್ದ ನಾನು ಮಾಡಬೇಕು ಅಂತ ನನಗೆ ಆಸೆ ಇದೆ ಓಕೆ ನಮ್ಮ ಇದರಲ್ಲಿ ಓಕೆ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕು ಯಶಸ್ವಿನಿ ಅವರೀಗ ಅದು ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಭಾರವನ್ನು ಎತ್ತುವಾಗ ಎಷ್ಟು ಸ್ಟ್ರಾಂಗ್ ಇರಬೇಕಲ್ವಾ ಹಾಗೆ ಯಶಸ್ವಿನಿ ಅವರ ಮನಸ್ಸು ಕೂಡ ಅಷ್ಟು ಸ್ಟ್ರಾಂಗ್ ಇರಬೇಕು ಎಸ್ ಡೆಫಿನೆಟ್ಲಿ ನೀವು ಅಲ್ಲಿಗೆ 31ಗೆ ಅಲ್ಲಿ ರೀಚ್ ಆಗ್ತೀರಾ ನೀವು ಕಾಂಪಿಟೇಷನ್ಗೆ ಹೋಗ್ತೀರಾ ಪಾರ್ಟಿಸಿಪೇಟ್ ಮಾಡ್ತೀರಾ ಇದೊಂದು ನಿಮ್ಮ ಮನಸ್ಸಲ್ಲಿ ಇರಬೇಕು ಸೊ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಿದ್ವಲ್ಲ ಎಷ್ಟು ಜನ ನೋಡ್ತಾ ಇರ್ತಾರೆ
ಸೊ ಅವರಿಗೂ ಕೂಡ ಅನಿಸುತ್ತೆ ನಮಗೂ ಕೂಡ ಹೆಲ್ಪ್ ಮಾಡಬೇಕು ಅನ್ನುವಂತಹ ಮನಸ್ಸು ಬರ್ತದೆ ಸೊ ಈಗ ನಾನೀಗ ವೆಯ್ಟ್ ಲಿಫ್ಟಿಂಗಿಗೆ ವಿಚಾರಕ್ಕೆ ಬಂದಾಗ ಸೊ ಇದಕ್ಕೆ ತುಂಬ ಟ್ರೈನಿಂಗ್ ಅಲ್ಲಿ ಅವಶ್ಯಕತೆ ಇರ್ತದೆ ಸೊ ನೀವು ಈಗ ಯಾರ ಹತ್ರ ಅಂದ್ರೆ ಈಗ ಕಲಿತಾ ಇದ್ದೀರಾ ನೀವು ಇದರ ಬಗ್ಗೆ ಇದರ ವೆಯ್ಟ್ ಲಿಫ್ಟಿಂಗ್ ಅಂದ್ರೆ ಇಷ್ಟು ಈಗ ತನಕ ನಾನು ಆಲ್ವಸ್ ಕಾಲೇಜಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಿದ್ದೇನೆ ಪ್ರಮೋದ್ ಸರ್ ಅಂತ ಕೋಚಿಂಗ್ ಟ್ರೈನಿಂಗ್ ನನ್ನ ತಕೊಳ್ತಿದ್ದಾರೆ ಓಕೆ ಇನ್ನು ಮುಂದೆ ಏನು ಗೊತ್ತಿಲ್ಲ ಅಲ್ಲೇ ಮಾಸ್ಟರ್ಸ್ ಮಾಡಬಹುದು ಅಂದ್ರೆ ಹೊರಗೆ ಸಹ ನಾನು ಹೋಗ್ಬೋದು ಹೊರಗೆ ಹೋಗೋದಾದ್ರೆ ನನಗೆ ಆಲ್ವಸ್ ಅಲ್ಲಿ ಇಷ್ಟರವರೆಗೆ ಫ್ರೀ ಆಯಿತು ಫುಡ್ ಅದಾಗ್ಲಿ ಕೋಚಿಂಗ್ ಆಗಲಿ ಫ್ರೀ ಮಾಡ್ತಾ ಇದ್ರು ಆದರೆ ಫುಡ್ ನಾನು ಇನ್ನೂ ಎಕ್ಸ್ಟ್ರಾ ಆಗ್ತಿದ್ದೆ ಅಲ್ಲಿದ್ದು ಬೇಕು ಇನ್ನೂ ಎಕ್ಸ್ಟ್ರಾ ಫುಡ್ ಎಲ್ಲ ತಗೊಳ್ತಿದ್ದೆ ಮತ್ತೆ ಇನ್ನು ಹೊರಗೆ ಹೋಗ್ಬೇಕಾದ್ರೆ ಕೋಚಿಂಗ್ ಚಾರ್ಜ್ ಸಿಗುತ್ತೆ ಸ್ಟೇ ಆಗ್ಲಿಕ್ಕೆ ನಾನೇ ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಫುಡ್ ಅದು ಸಹ ನಾವೇ ಮಾಡ್ಕೊಳ್ಬೇಕು ಸೊ ಇನ್ನು ಮುಂದೆ ನಾನು ಹೊರಗೆ ಹೋಗ್ಬೇಕಾದ್ರೆ ಒಂದು ತಿಂಗಳಿಗೆ ಒಂದು 15 to 20,000 ನಾನು ಸ್ಪೆಂಡ್ ಮಾಡಬೇಕು ಅಂತ ಇನ್ಕೊಂಡಿದ್ದೇನೆ ಓಕೆ ಮಂತ್ಲಿ 15 to 20,000 ಬೇಕೆ ಓಕೆ ಅಷ್ಟು ಖರ್ಚು ಬೇಕಾಗ್ತಿದೆ ಸರ್ ತುಂಬಾ ಖರ್ಚು ಉಂಟು ಇಕ್ವಿಪ್ಮೆಂಟ್ಸ್ ಶೂಸ್ ಇರಲಿ ಅವಳ ಅದೆಲ್ಲ ಫುಡ್ ಮತ್ತೆ ಡಯಟ್ಸ್ ಗೆ ಆಗಬಹುದು ಎಲ್ಲ ತುಂಬಾ ಖರ್ಚು ಇರುತ್ತೆ ಓಕೆ ನಿಮ್ಮ ಮನೆಯಲ್ಲಿ ಏನು ಹೇಳ್ತಾರೆ ಮನೆಯಲ್ಲಿ ಅಂದ್ರೆ ನನಗೆ ಇಷ್ಟ ಇದೆ ಅಲ್ಲ ಮಾಡ್ಲಿಕ್ಕೆ ಅವರು ಹೇಳ್ತಾರೆ ಆದರೆ ಅವರಿಗೆ ಕಷ್ಟ ಇದೆ ಮಾಡುವ ನಮ್ಗೆ ಇಷ್ಟ ಆಗುತ್ತೆ ನಾವು ನೋಡ್ಕೊಳ್ತೇವೆ ಮಾಡು ಬಿಡ್ಬೇಡ ಹೇಳ್ತಾರೆ ಸರ್ ಇವರೊಂದು ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು ಇದೇ ತರ ಎಷ್ಟೋ ಜನರಿಗೆ ಕನಸಿರ್ತದೆ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಸೊ ಇವತ್ತು ನಮ್ಮ ಜೊತೆ ಇವತ್ತು ಯಶಸ್ವಿನಿ ಅವರು ಕೂತ್ಕೊಂಡಿದ್ದಾರೆ ಸೊ ಕಾರ್ಯಕ್ರಮದಲ್ಲಿ ಸೊ ನೀವು ಹೇಳ್ಬೇಕು ಸರ್ ಇನ್ನು ಹೇಗೆ ನಿಮ್ಗೆ ಯಾರಾದರೂ ಕಾಲ್ ಮಾಡಿ ಏನಾದರೂ ವಿಚಾರಿಸಿದ್ದಾರ ಇಲ್ಲ ಇಲ್ಲ ಹೌದು ಯಾಕೆಂದರೆ ನನಗೆ ಬೇರೆ ಬೇರೆ ಸಮುದಾಯದವರು ನಮ್ಮ ಸವಿತಾ ಸಮಾಜ ಮಾತ್ರ ಅಲ್ಲ ಹೊರಗಡೆಯವರು ಕೂಡ ನಮಗೆ ಕೆಲವರು ಕಾಲ್ ಮಾಡಿ ಹೇಳಿದರು ಇಲ್ಲ ಅವಳಿಗೆ ಸಪೋರ್ಟ್ ಮಾಡುವ ಈ ಥರ ಮಾಧ್ಯಮದಲ್ಲಿ ಎಲ್ಲ ಬರಲಿ ನೀವು ಸಪೋರ್ಟ್ ಮಾಡಿ ಅವಳನ್ನು ನಿಲ್ಲಿಸಬೇಡಿ ಕಷ್ಟ ಆದರೂ ಅಡ್ಡೇನ ನಿಲ್ಲಿಸಬಾರ್ದು ಅವಳಿಗೆ ನಾವು ಒಂದು ನಮ್ಮ ದೇಶವನ್ನು ಪ್ರತಿನಿಧಿಸುವ ಮಟ್ಟಕ್ಕೆ ತಗೊಂಡು ನಿಲ್ಲಿಸುವಾಗ ಆಗಬೇಕು ಅಂತ ಹೇಳುವಂಥದ್ದು ಸಮಾಜದಿಂದ ಮೆಸೇಜ್ ಬರ್ತಾ ಇದೆ ನೋಡಿ ಯಾವ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾರೆ ನೋಡ್ಬೇಕಷ್ಟೇ ಓಕೆ ಇಷ್ಟರೊಳಗೆ ತುಂಬಾ ಕಾಂಪಿಟೇಷನ್ ಗೆ ಇವರು ಹೋಗಿದ್ದಾರೆ ತುಂಬಾ ಹೋಗಿದ್ದಾರೆ ಹೌದು ಈಗ ಸರ್ಟಿಫಿಕೇಟ್ ಇಲ್ಲೇ ಉಂಟು ತುಂಬಾ ಸರ್ಟಿಫಿಕೇಟ್ ನಾನು ನೋಡ್ತಾ ಇದ್ದೆ ಇವರು ಯಶಸ್ವಿನಿ ಬಗ್ಗೆ ಜಸ್ಟ್ ನಾನು ಓದಿದ್ದೇನೆ ಅಷ್ಟೇ ಇವತ್ತು ನೋಡಿ ಇಷ್ಟೆಲ್ಲ ಸರ್ಟಿಫಿಕೇಟ್ ಅನ್ನ ಅವರು ತಗೊಂಡಿದ್ದಾರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಸೊ ಎಲ್ಲ ಕಡೆ ಹೋದಾಗಲೂ ಕೂಡ ಒಂದು ಪ್ರೈಸ್ ಅನ್ನ ತಗೊಂಡು ಬಂದಿದ್ದಾರೆ ಸೊ ಇಂಥ ಒಂದು ಟ್ಯಾಲೆಂಟೆಡ್ ಹುಡುಗಿ ಸೊ ಮುಂದೆ ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸುವಂತ ಆಗ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಮಾತು ಸೊ ಇಷ್ಟು ಸರ್ಟಿಫಿಕೇಟ್ ಅನ್ನ ಇದು ಬರೀ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಮಾತ್ರ ಅಲ್ವಾ ಓಕೆ ವೆಯ್ಟ್ ಲಿಫ್ಟಿಂಗ್ ಮತ್ತೆ ಪವರ್ ಲಿಫ್ಟಿಂಗ್ ಅಲ್ಲಿ ಮಾತ್ರ ಇವರು ಪಡೆದುಕೊಂಡಿರುವಂತದ್ದು ಸೊ ಇನ್ನು ಕೂಡ ಬೇರೆ ಬೇರೆ ಒಂದು ಫೀಲ್ಡ್ ಅಲ್ಲಿ ತಗೊಂಡಿದ್ದಾರೆ ಕರಾಟೆಯಲ್ಲಿ ಓಕೆ ಕರಾಟೆಯಲ್ಲಿ ಕೂಡ ತೆಗೆದುಕೊಂಡಿದ್ದಾರೆ ಸೊ ಈಗ ನೀವು ಹೇಳ್ಬೇಕು ಮುಂದೆ ನೀವು ಏನ್ ಮುಂದಿನ ನಡೆ ಉದ್ಯೋಗ ಹೇಗೆ ಏನ್ ಮಾಡ್ತೀಯ ಮುಂದೆ ನಂಗೆ ಇದ್ರ ಇನ್ನೂ ವೆಯ್ಟ್ ಲಿಫ್ಟಿಂಗ್ ಅಲ್ಲೇ ಮಾಡಿ ನಂಗೆ ಸೀನಿಯರ್ ನ್ಯಾಷನಲ್ ಮೆಡಲ್ ಆದ್ರೆ ನಾನು ನಮ್ದು ರೈಲ್ವೇಸ್ ಅಲ್ಲಿ ಜಾಬ್ ಪಡಿಬೇಕಂತ ಇದ್ದೇನೆ ಅದರಲ್ಲೇ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಅದಕ್ಕೆ ತುಂಬ ಇನ್ನೂ ವರ್ಕ್ ಹಾರ್ಡ್ ಮಾಡ್ಬೇಕು ನಾನು ಇನ್ನೂ ವೆಯ್ಟ್ ಇನ್ಕ್ರೀಸ್ ಮಾಡ್ಬೇಕು ನಂದು ಈಗ ಇಷ್ಟೇ ಸಾಕಾಗಲ್ಲ ನಾನು ಇನ್ನೂ ಎಲ್ಲ ಫುಡ್ ಹಾಕ್ಬೇಕು ಓಕೆ ಡೈಲಿ ನಿಮಗೆ ಇದಕ್ಕೆ ವರ್ಕೌಟ್ ಬೇಕಾಗ್ತದೆ ಇವಾಗ ನಿಮಗೆ ಎಕ್ಸಾಮ್ ಮುಗಿದಿದೆ ಇವಾಗ ನೀವು ಮನೆಯಲ್ಲಿ ಇದ್ದೀರಾ ಇಲ್ಲ ನಾನು ಹೋಗ್ತಿದ್ದೆ ವರ್ಕೌಟ್ಗೆ ಡೈಲಿ ಹೋಗ್ತಿದ್ದೆ ಮನೆಗೆ ಬಂದಿದ್ದೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಓಕೆ ಪಡುಬಿದ್ರಿಂದ ಪಡುಬಿದ್ರೆಯಲ್ಲಿ ಇದ್ದೆ ಆದರೆ ನಾನು ಕಾರ್ಕಳದಿಂದ ಹೋಗ್ತಿದ್ದೆ ಓಕೆ ಕಾರ್ಕಳದಿಂದ ನೀವು ಓಕೆ ನಾನು 2 ವೀಕ್ಸ್ ಅಲ್ಲಿಂದ ಹೋದೆ ಪ್ರಾಕ್ಟೀಸ್ ಮೂಡುಬಿದ್ರೆ ಹೋಗಿ ಬರ್ತಾ ಇದ್ದೀರಾ ಸೊ ಹಾಗಾದ್ರೆ ನಿಮಗೆ ಡೈಲಿ ನಿಮಗೆ ಕೋಚಿಂಗ್ ಅವಶ್ಯಕತೆ ಇರ್ತದೆ ನಾವೀಗ ಅಂದ್ರೆ ಬಿಟ್ರೆ ವರ್ಕೌಟ್ ಬಿಟ್ರೆ ಮತ್ತೆ ನಮಗೆ ಬಾಡಿ ಪೇನ್ ಸ್ಟಾರ್ಟ್ ಆಗುತ್ತೆ ನಮಗೆ ವೆಯ್ಟ್ಸ್ ಲೋ ಆಗುತ್ತೆ ನಾವು ಮಾಡಿದ್ದು ಅದು ಬ್ಯಾಲೆನ್ಸ್ ಆಗ್ಬೇಕಲ್ಲ ಸೊ ವರ್ಕೌಟ್ ಬಿಡಲ್ಲ ನಾವು ಟೂ ಸೆಕ್ಷನ್ಸ್ ವರ್ಕೌಟ್ಗೆ ಹೋಗ್ತೇವೆ ಓಕೆ ಅಲ್ಲಿ ಈಗ ನಿಮಗೆ 31st ಈಗ ಕಾಂಪಿಟೇಷನ್ ಉಂಟಲ್ಲ ಅಲ್ಲಿ ಹೇಗೆ ವಿಭಾಗ ಎಲ್ಲ ಇರ್ತದ ಅಥವಾ ಹೇಗೆ ಜೂನಿಯರ್ ಸೀನಿಯರ್ ಆ ರೀತಿಯಲ್ಲಿ ನಾನು ಸೀನಿಯರ್ ವುಮೆನ್ ನಲ್ಲಿ 76 ಕೆಜಿ ಕ್ಯಾಟಗರಿಯಲ್ಲಿ ಮಾಡ್ತಿದ್ದೇನೆ ಓಕೆ ಜೂನಿಯರ್ ಸೀನಿಯರ್ ವಿಭಾಗ 76 ಕೆಜಿ ಕ್ಯಾಟಗರಿ ಓಕೆ ಸರ್ ಗೋವಿಂದ ಸರ್ ನಾನು ನಿಮ್ಮ ಹತ್ರ ಕೇಳಬೇಕು ನಿಮಗೆ ಯಾಕೆ ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸು ಸರ್ ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ ಕಷ್ಟದಲ್ಲಿ ಇರುವವರು ಸೊ ಯಾಕೆ ನೀವು ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಯಶಸ್ವಿನಿಗೆ ಅಂದರೆ ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸ್ಪರ್ಧೆಗೆ ಆಯ್ಕೆ ಆಗೋದಷ್ಟು ಸುಲಭವಿಲ್ಲ ಭಾಳ ಕಷ್ಟ ಇದೆ ತುಂಬ ಜನ ಕ್ರೀಡಾಪಟುಗಳಿರ್ತಾರೆ ತಾಲೂಕು ಜಿಲ್ಲೆಯಲ್ಲೇ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆದಂತ ನನಗೆ ತಲೆಗೆ ಸುದ್ದಿ ಸಿಕ್ಕಿದಾಗ ನನಗೆ ಅನಿಸಿತು
ಏನು ಇವರಿಗೆ ಒಂದು ದೊಡ್ಡ ರೀತಿಯಲ್ಲಿ ನಮ್ಮ ಸಂಘಟನೆ ನಿಲ್ಲಬೇಕು ಅಂತ ನಾನು ನಮ್ಮ ಸವಿತ ಸಮಾಜದ ಎಲ್ಲ ಘಟಕಾಧ್ಯಕ್ಷರುಗಳಿಗೆ ತಾಲೂಕಾಧ್ಯಕ್ಷರುಗಳಿಗೆ ಜಿಲ್ಲಾಧ್ಯಕ್ಷರು ಕೂಡ ಬಹಳ ಸ್ಪಂದನೆ ಕೊಟ್ಟರು ಕೂಡಲೇ ನಮ್ಗೆ ಗೊತ್ತದೇ ಒಂದು ವಾರದಲ್ಲಿ ವಿಷಯ ಆದರೂ ಎರಡು ಮೂರು ದಿವಸದಲ್ಲಿ ನಮಗೆ ಟೈಮ್ ಸಿಗಲಿಲ್ಲ ಕೂಡಲೇ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಎಲ್ಲ ಮಾಧ್ಯಮದ ಮೂಲಕ ಮಾತಾಡಿದ್ದೇವೆ ಮತ್ತು ಇನ್ನು ಮುಂದೆ ಕೂಡ ಇವರಿಗೆ ನಾವು ಜೊತೆಯಲ್ಲಿ ಇರ್ತೇವೆ ಯಾವುದು ಹೆದರ್ಕೊಳ್ಬೇಡ ಅವರಿಗೆ ಸ್ವಲ್ಪ ಫೀಲ್ ಆಯಿತು ಹೇಗೆ ಇಷ್ಟು ದೊಡ್ಡ ಪ್ರಚಾರ ಆದರೆ ಬೇರೆ ಬೇರೆ ಕಾಲ್ ಬರ್ಬೋದು ಏನೋ ಸಮಸ್ಯೆ ಆಗ್ಬೋದು ಅದಕ್ಕೆ ನಾನು ಯಾರು ಕಾಲ್ ಬಂದರೂ ಹೆದರ್ಬೇಡ ನನ್ನ ನಂಬರನ್ನು ಕೊಡು ನಿಮಗೆ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ನನ್ನ ನಂಬರನ್ನು ಲಿಂಕ್ ಮಾಡಿಬಿಡು ನಾನು ಉತ್ತರ ಕೊಡ್ತೇನೆ ಹೆದರ್ಬೇಡ ನೀನು ಏನಕ್ಕೂ ಟೆನ್ಷನ್ ತಗೊಳ್ಬೇಡ ನಿನ್ನೊಟ್ಟಿಗೆ ಎಲ್ಲಿ ಬರಲಿಕ್ಕೂ ನಾವು ತಯಾರಿದ್ದೇವೆ ನಾವೀಗ ಒಳೊಟ್ಟಿಗೆ ಡೆಲ್ಲಿ ಹೋಗೋದಾರಿಗೆ ತಂದೆ ಹೋಗ್ತಾರೆ ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನಿಲ್ಬೇಡ ನಾವು ನಮ್ಮ ಸಂಘಟನೆ ಹುಡುಗರಿದ್ದೇವೆ ನಾವಿದ್ದೇವೆ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಅಂತ ನಾವು ಇದಕ್ಕೆ ನಮಗೆ ಸಪೋರ್ಟ್ ಬೇಕು ಅಷ್ಟೇ ಬಿಟ್ಟರೆ ಅವಳಿಗೆ ಧೈರ್ಯ ಕೊಡಲಿಕ್ಕೆ ನಾವು ಜೊತೆಯಲ್ಲಿದ್ದೇವೆ ಹಾಗಾಗಿ ಯಾವುದೇ ಆಯ್ಕೆಗೆ ಹಿಂದೆ ಹಣ ಇಲ್ಲ ಅಂತ ಹಿಂದೆ ನಿಲ್ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಒಂದು ವೇಳೆ ಅಷ್ಟು ಕೈಯಲ್ಲಿ ಒಂದು ಅರೇಂಜ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಇವ್ರಿಗೆ ಹೇಗಾದರೂ ಸಹಾಯ ಮಾಡಿ ಹೌದು ನಮ್ಮ ಸಂಘಟನೆ ನಾವು ನಿಲ್ತೇವೆ ಅಂತ ವಿಶ್ವಾಸ ಮತ್ತು ನನ್ನೊಟ್ಟಿಗೆ ನಾವು ಖಾಲಿ ಸವಿತ ಸಮಾಜ ಮಾತ್ರ ಅಲ್ಲ ಇವತ್ತು ಸಹೋದರ ಸಮಾಜದವರು ನನಗೆ ಬೆಂತಟ್ತಿದ್ದಾರೆ ಗೋವಿಂದ ಭಂಡಾರಿಯವರೇ ನಿಮ್ಮ ಇದಕ್ಕೆ ನಾವೆಲ್ಲ ಇದ್ದೇವೆ ಅಂತ ಇವತ್ತು ಬೇರೆ ಬೇರೆ ಸಮಾಜದವರು ಬಂಟ ಸಮಾಜ ಇರ್ಬೋದು ಬಿಲ್ಲವ ಸಮಾಜ ಇರ್ಬೋದು ಅಲ್ಲಿಯ ಸಮಾಜ ದಾನಿಗಳು ಒಳ್ಳೆ ವಿಶ್ವಾಸ ಮಾತಾಡ್ತಿದ್ದಾರೆ ಅಂಥವ್ರಿಗೆ ನೀವು ಬಿಡಬಾರ್ದು ಅದಕ್ಕೆ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳುವಂಥದ್ದು ಇವತ್ತು ಜಿ ಎಸ್ ಬಿ ಸಮಾಜದವರು ಅವರು ಫೋನ್ ಮಾಡಿದರು ಬೆಳಿಗ್ಗೆ ಹೇಳಿದರು ಅದಕ್ಕೆ ಏನು ಸಹಕಾರ ಬೇಕು ನಾವು ಕೊಡ್ತೇವೆ ನೀವು ಅವಳನ್ನು ಬೆಳೆಸಬೇಕು ದೊಡ್ಡ ಮಟ್ಟಕ್ಕೆ ದೇಶಕ್ಕೆ ಒಂದು ವ್ಯಕ್ತಿಯಾಗಿ ಬೆಳಿಬೇಕು ಅವಳು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗೆ ಓಕೆ ಅದೇ ರೀತಿ ಯಶಸ್ವಿನಿ ಅವರ ನಿಮ್ಮ ಜೊತೆಗೆ ಯಾರಾದರೂ ಹೋಗೋರು ಇದ್ದಾರಾ ಅಥವಾ ನೀವು ಒಬ್ಬರೇನ ಇಲ್ಲಿಂದ ಸೆಲೆಕ್ಟ್ ಆಗಿದ್ದು ಅಂದರೆ ಕರ್ನಾಟಕ ಟೀಮಲ್ಲಿ ಇದ್ದರು ಅವರು ಯಾರು ಬರಲ್ಲ ಅಂತ ಹೇಳಿದರೆ ನಾನು ಹಿಂದೆ ಇದ್ದಾದೆ ಹೋಗೋದು ಬೇಡ ನಾವೇ ಖರ್ಚು ಮಾಡ್ಕೊಂಡು ಹೋಗಬೇಕು ಅಲ್ಲ ಅಂತ ಮತ್ತೆ ಅಪ್ಪ ಹೇಳಿದರು ಹೋಗುವ ನೋಡುವ ಇಂಟ್ರೆಸ್ಟ್ ಇದೆ ಅಲ್ಲ ಹೋಗುವ ಹೆಲ್ಪ್ ಮಾಡ್ತಾರೆ ನಮ್ಮದು ಸಮಾಜದವರು ನಮ್ಮ ಸಂಘದವರು ಹೆಲ್ಪ್ ಮಾಡ್ತಾರೆ ನೋಡುವ ಹೋಗುವ ಸೊ ಅದಕ್ಕೆ ನಾನು ಹೋಗಲಿಕ್ಕೆ ರೆಡಿ ಆದೆ ಫಸ್ಟ್ ನಾನು ಬೇಡ ಅಂತ ಹಿಂದೆ ಇದ್ದಾದೆ ಮತ್ತೆ ಈಗ ನನಗೆ ಇಷ್ಟು ಎಲ್ಲ ಹೆಲ್ಪ್ ಮಾಡ್ತಿದ್ದಾರಲ್ಲ ನಾನು ಯಾಕೆ ಹೋಗದೇ ಇರಲಿ ಅಂತ ಹೋಗುವ ಅಂತ ನನಗೆ ಇಂಟ್ರೆಸ್ಟ್ ಆಯ್ತು ಓಕೆ ಇಷ್ಟು ದೂರ ಹೋಗ್ತಾ ಇರುವಂತಂದ್ರೆ ಇದೇ ಫಸ್ಟ್ ಟೈಮ್ ಒಡಿಶಾಗೆ ಹೋದೆ ನಾನು ನ್ಯಾಷನಲ್ ಲೆವೆಲ್ ಆಯ್ತು ಜೂನಿಯರ್ ನ್ಯಾಷನಲ್ ಏಪ್ರಿಲ್ ಮೇ ಅಲ್ಲಿ ಆವಾಗ ಖರ್ಚಿ ನಾವು ಮಾಡಿದ್ವಿ ಕಾಲೇಜಿಂದ ಸಹ ಕೊಟ್ರು ಸ್ವಲ್ಪ ಮತ್ತೆ ಆವಾಗ ನಮ್ಮ ಟೀಮ್ ಕರ್ನಾಟಕ ಟೀಮ್ ಅಂತ ಎಲ್ಲ ಬಂದ್ರು ಅವರೊಟ್ಟಿಗೆ ಹೋದ್ವಿ ಹಾಗೆ ಈಗ ಯಾರು ಕರ್ನಾಟಕ ಟೀಮ್ ಅಂತ ಯಾರು ಬರ್ತಿಲ್ಲ ನಾನೊಬ್ಳೆ ಆಗಿ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಯ್ತು ಹೋಗ್ಲಿಕ್ಕೆ ಸೊ ಅಪ್ಪ ನಾನು ಬರ್ತೇನೆ ಹೋಗುವ ಅಂತ ಹೇಳಿದ್ರು ಹೊರಡ್ಲಿಕ್ಕೆ ರೆಡಿ ಆದ ಓಕೆ ನೀವು ಡೈಲಿ ಎಷ್ಟು ಗಂಟೆಗಳ ಕಾಲ ವರ್ಕೌಟ್ ಮಾಡ್ತೀರಾ ಅಂತ ಮಾರ್ನಿಂಗ್ ಟೂ ಅವರ್ಸ್ ಮಾಡ್ತೇನೆ 6 to 8 o'clock ತನಕ ಮತ್ತೆ ಸಂಜೆ ಸಹ 4:30 ಸ್ಟಾರ್ಟ್ ಮಾಡ್ತೇವೆ 4:30 to 6:30 to 7 o'clock ತನಕ ವರ್ಕೌಟ್ ಇರುತ್ತೆ ನಮಗೆ ಓಕೆ ಡೈಲಿ ಮಾಡ್ತೇವೆ ಸಂಡೇ ಒನ್ ಡೇ ರೆಸ್ಟ್ ಇರುತ್ತೆ ಸಂಡೇ ಒಂದು ದಿನ ಮಾತ್ರ ನಿಮಗೆ ರೆಸ್ಟ್ ಇರುತ್ತೆ ವಾರದ ಅಷ್ಟು ದಿನ ನೀವು ವರ್ಕೌಟ್ ಮಾಡಬೇಕಾಗುತ್ತದೆ ಮಾರ್ನಿಂಗ್ ಒಮ್ಮೆ ಗ್ರೌಂಡ್ ವರ್ಕೌಟ್ ಇರುತ್ತೆ ವೀಕ್ಲಿ 2 days ಜಿಮ್ ವರ್ಕೌಟ್ ಇರುತ್ತೆ ಸಂಜೆ ಇಡೀ ಡೈಲಿ ಜಿಮ್ ವರ್ಕೌಟ್ ಇರುತ್ತೆ ಓಕೆ ನಿಮಗೆ ಇದಕ್ಕೆ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ ನಿಮ್ಮ ಈ ಫೀಲ್ಡ್ ಅಲ್ಲಿ ಯಾರನ್ನ ನೋಡಿ ನಿಮಗೆ ಒಂದು ಸ್ಫೂರ್ತಿ ಬಂತು ಅಂತ ಕೇಳಬೇಕು ಅಂದ್ರೆ ಮೀರಾಬಾಯಿ ಚಾನುಗೆ ನೋಡ್ತೇವೆ ಮತ್ತೆ ಜರ್ಮಿ ಅಂತ ಇಂಡಿಯನ್ ಲಿಫ್ಟರ್ ಅವರಿಗೆಲ್ಲ ನೋಡ್ತೇನೆ ಅವ್ರದ್ದು ವರ್ಕೌಟ್ ಎಲ್ಲ ನೋಡ್ತೇನೆ ಅವ್ರ ತರ ಆಗ್ಬೇಕು ಅಂತ ಆಸೆ ಇದೆ ಓಕೆ ಸರ್ ತುಂಬಾ ಜನರು ಈ ತರ ಕನಸನ್ನ ಕಟ್ಕೊಂಡಿರ್ತಾರೆ ಸೊ ಅದರಲ್ಲಿ ಹುಡುಗಿಯರು ಅಂತ ಬಂದಾಗ ಅವರಿಗೆ ಏನೋ ಒಂದು ಕೆಲವೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ಬೇಡ ಅಂತ ಹೇಳ್ತಾರೆ ಸೊ ಹುಡುಗಿ ನೀನು ಹೊರಗಡೆ ಹೋಗುದು ಬೇಡ ಇಲ್ಲೇ ಇರು ಅಂತ ಹೇಳ್ತಾರೆ ಬಟ್ ಇವರಿಗೆ ಇವ್ರ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ ಇವರಿಗೆ ಇಂಟ್ರೆಸ್ಟ್ ಇದೆ ಇವ್ರಿಗೆ ಹೋಗ್ಬೇಕಂತ ಆಸೆ ಇದೆ ಬಟ್ ಫೈನಲಿ ಬಂದು ನಿಲ್ಲೋದು ಫೈನಾನ್ಸಿಯಲ್ ಆಗಿ ಅಷ್ಟು ಖರ್ಚು ಮಾಡಲಿಕ್ಕೆ ಅವರ ಆರ್ಥಿಕವಾಗಿ ಅವರ ತಂದೆ ಸಣ್ಣ ಸೆಲೂನ್ ನಲ್ಲಿ ಕೆಲಸ ಮಾಡೋರು ದೊಡ್ಡ ಬಂಡವಾಳ ಇದರಿಂದ ಹಾಕ್ಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ ಸಾಲ ಅದು ಇದೆಲ್ಲ ಇರ್ತದೆ ಹಾಗಾಗಿ ಮನೆ ನಡೆಸಬೇಕು ಶಿಕ್ಷಣ 3 ಜನಕ್ಕೆ ಕಂಟಿನ್ಯೂ ಮಾಡಬೇಕು ಹಾಗಾಗಿ ಬೇಡ ಅಂದರೆ ಹೋಯ್ತು ಮತ್ತು ಮುಂದುವರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನೋ ಧೈರ್ಯ ಮಾಡಿದ್ದಾರೆ ಅವರು ಹಾಗಾಗಿ ಅವರಿಗೆ ನಾವು ಸ್ವಲ್ಪ ಧೈರ್ಯ ಕೊಡಬೇಕಾಗಿದೆ ಅಷ್ಟೇ ನಾವು ಮತ್ತು ಸಮಾಜ ಇವತ್ತು ಇಡೀ ಉಡುಪಿ ಜಿಲ್ಲೆ ಸೊತ್ತ ಅವಳಿಗೆ ನಮಗೆ ಅವಳು ಪ್ರತಿನಿಧಿಸೋದು ಇಡೀ ರಾಜ್ಯಕ್ಕೆ ಇವತ್ತು ಜಿಲ್ಲೆಯಿಂದ ಯಶಸ್ವಿನಿ ಹೋಗುವುದಂದರೆ ಇಡೀ ಜಿಲ್ಲೆ ಎಲ್ಲ ಜನರ ಒಂದು ಮಗಳು ಅಂತ ಎನಿಸ್ಕೊಳ್ಬೇಕು ಎಲ್ಲರೂ ಇಲ್ಲಿ ಜಾತಿ ಸಂಘ ಸಮಾಜ ಬರೋದಿಲ್ಲ ವ್ಯಕ್ತಿ ಬರ್ತಾರೆ ವ್ಯಕ್ತಿಯನ್ನು ನಾವು ಬೆಳೆಸ್ಬೇಕು ಆವಾಗ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಯಶಸ್ವಿನಿ ಅವರೇ ನೀವು ಹೇಳ್ಬಹುದು ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಮಾತಾಡಬೇಕು ಮುಖ್ಯವಾಗಿ ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಅವ್ರು ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮನ್ನು ನಾನು ಎಲ್ಲರಿಗೆ ಸಹ ಹೇಳ್ತಿದ್ದೇನೆ ನಾನು
ತುಂಬ ಅಚೀವ್ಮೆಂಟ್ ಮಾಡ್ತೇನೆ. ಇನ್ನು ನನಗೆ ನಿಮ್ಮೆಲ್ಲರಿಂದ ಹೆಲ್ಪ್ ಆಗಬೇಕು. ನಾನು ಇಷ್ಟು ಯಾವ ಲೆವೆಲ್ಗೆ ಹೋಗ್ತೇನೆ, ಎಷ್ಟು ನಾನು ಸಾಧನೆ ಮಾಡ್ತೇನೆ, ನನಗೆ ಒಳ್ಳೆ ಜಾಬ್ ಒಳ್ಳೆ ಪೋಸ್ಟ್ ಸಿಕ್ಕಿದರೆ ನಾನು ಮುಂದೆ ನನ್ನ ಯಾರು ಹೆಲ್ಪ್ ಕೇಳಲಿಲ್ಲ ಮುಂದೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಾನು ರೆಡಿ ಆಗಿರ್ತೇನೆ ಅಂತ ಹೇಳ್ಕೊಳ್ತೇನೆ. ಓಕೆ, ಅವರು ಸಹಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ನಮಗೂ ಕೂಡ ತುಂಬ ಬೇಜಾರಾಗ್ತದೆ, ಪಾಪ ಅವರ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಸರ್, ಅಷ್ಟು ದುಃಖ ಬರ್ತಾ ಉಂಟು. ಬಟ್ ಏನು ಮಾಡಲಿಕ್ಕಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಯಶಸ್ಸನ್ನು ಕಂಡೇ ಕಾಣ್ತೀರ ಒಂದು ದಿನ. ಸೊ ಯಾವುದಕ್ಕೂ ಕೂಡ ಸ್ಟ್ರಾಂಗ್ ಆಗಿರಬೇಕು ಅಷ್ಟು. ನಾನು ಆವಾಗಲೇ ಒಂದು ಮಾತನ್ನು ಹೇಳಿದ್ದಾರೆ, ಯಶಸ್ವಿನಿ ತುಂಬ ಸ್ಟ್ರಾಂಗ್ ಸರ್, ನೀವು ಕೂಡ ಒಪ್ತೀರಲ್ವೇ ಅವ್ರು ಸ್ಟ್ರಾಂಗ್ ಅಂತ ಹೇಳಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ, ನಿಮ್ಮ ತಂದೆ ತಾಯಿ, ನಿಮ್ಮ ಇನ್ನು ಅಣ್ಣ ಎರಡು ಇಬ್ಬರು ತಮ್ಮ ಇದ್ದಾರೆ. ಸೊ ತಮ್ಮಂದಿರು ಕೂಡ ಹೇಳ್ತಾರೆ ನನ್ನ ಅಕ್ಕ ತುಂಬ ಸ್ಟ್ರಾಂಗ್ ಅಂತ, ಅವರು ಕೂಡ ಹೇಳ್ತಾರೆ. ಸೊ ಇವಾಗ ಕೂಡ ನೀವು ಫುಲ್ ಸ್ಟ್ರಾಂಗ್ ಆಗಿರಬೇಕು. ಕ್ರೀಡಾಪಟು ಆಗಿರುವಂತಹ ಯಶಸ್ವಿನಿ ಭಂಡಾರಿ, ಸೊ ಸಾಕಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನುವಂತಹ ಕನಸನ್ನು ಕಂಡಿರುವಂತಹ ಈಕೆಗೆ ಈಗ ಸಹಾಯ ಹಸ್ತವನ್ನು ಕೋರ್ತಾ ಇದ್ದಾಳೆ. ಸೊ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಇವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಆಶಯ. ಸೊ ಅದೇ ರೀತಿ ಯಶಸ್ವಿನಿ ಅವರೇ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ನಿಮ್ಮ ಎಜುಕೇಷನ್ ಬಗ್ಗೆ ನಾನು ಕೇಳಬೇಕು. ಸೊ ಎಲ್ಲಿ ನಿಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಷನ್ ಎಲ್ಲ ಆಗಿತ್ತು ಅಂತ? ಎಜುಕೇಷನ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸಾಗರ್ ವಿದ್ಯಾ ಮಂದಿರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪಡುಬಿದ್ರೆಯಲ್ಲಿ ಮಾಡಿದೆ. ಓಕೆ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾನು ಕರಾಟೆಯಾಗಿ ಜಾಯ್ನ್ ಆದೆ. ಕರಾಟೆಯಲ್ಲಿ ಬ್ರೌನ್ ಬೆಲ್ಟ್ ತನಕ ಹೋದೆ ನಾನು. ಮತ್ತೆ ಅಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಕರಾಟೆ ಕಂಟಿನ್ಯೂ ಮಾಡುವಂತ ಇದ್ದೆ, ಆದರೆ ನಾನು ಆಳ್ವಾಸ್ಗೆ ಹೋಗುವ ಕಾರಣ ಕರಾಟೆಯಲ್ಲಿ ಸ್ಟಾಪ್ ಆಯಿತು. ಕರಾಟೆಯಲ್ಲಿ ಸಹ ತುಂಬ ಸ್ಟೇಟ್ ಪ್ಲೇಯರ್ ಸ್ಟೇಟ್ ಮೆಡಲ್ ಮಾಡಿದ್ದೇನೆ, ನ್ಯಾಷನಲ್ ಸಹ ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಬೆಲ್ಟ್ ಎಕ್ಸಾಮ್ ಸಹ ಬರೀತಿದ್ದೆ, ಬ್ರೌನ್ ಬೆಲ್ಟ್ ತನಕ ಬೆಲ್ಟ್ ಎಕ್ಸಾಮ್ ಬರೀತಿದ್ದೆ. ಮತ್ತು ಹಾಗೆಯೇ ಕಬಡ್ಡಿ ಪ್ಲೇಯರ್ ಆಗಿದ್ದೆ ಟೆಂತ್ ಸ್ಟ್ಯಾಂಡರ್ಡ್ ತನಕ. ಸಿಕ್ಸ್ ಸ್ಟ್ಯಾಂಡರ್ಡಿಂದ ಕಬಡ್ಡಿ ಸ್ಟಾರ್ಟ್ ಮಾಡಿದೆ, ಕಬಡ್ಡಿ ಪ್ಲೇಯರ್ ಆಗಿದೆ, ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ದೆ. ಮತ್ತು ಅಲ್ಲಿ ಟೆಂತ್ ಮುಗಿದಾದಮೇಲೆ ನಾನು ಪಿ ಯು ಕಾಲೇಜ್ ಆಳ್ವಾಸ್ಗೆ ಅಂತ ಹೋದೆ. ಆಳ್ವಾಸ್ಗೆ ಹೋದಾಗ ಕಬಡ್ಡಿ ಸಿಕ್ಕಲಿಲ್ಲ ಅಂತ ವೆಯ್ಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ. ಫೈವ್ ಇಯರ್ಸ್ ವೆಯ್ಟ್ ಲಿಫ್ಟಿಂಗ್ ಮಾಡಿದೆ, ಫೈವ್ ಇಯರ್ಸ್ ತುಂಬ ಇಂಟ್ರೆಸ್ಟಲ್ಲಿ ಮಾಡಿದೆ. ಫಸ್ಟ್ ಜಾಯ್ನ್ ಆಗಿದಾಗ ಇದು ಹೊಸ ಇವೆಂಟ್ ಅಂತ ಆಯಿತು. ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಇವೆಂಟ್, ಇಷ್ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಇಲ್ಲಿ ನಾನು ನೋಡಿರಲಿಲ್ಲ. ಟಿ ವಿಯಲ್ಲಿ ಎಲ್ಲ ನೋಡಿದ್ದೆ, ನಾನು ಮಾಡಬೇಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಅಂತ ತುಂಬ ಖುಷಿ ಆಯಿತು. ಫೈ ಇಂಟ್ರೆಸ್ಟ್ ಆಯಿತು, ಮತ್ತೆ ಮತ್ತೆ ತುಂಬ ಇಂಟ್ರೆಸ್ಟ್ ಆಯಿತು. ಈಗಲೂ ಅದು ಬಿಡಲಿಕ್ಕೆ ಆಗ್ತಿಲ್ಲ ನನಗೆ ವೆಯ್ಟ್ ಲಿಫ್ಟಿಂಗ್ ಅಂತೆ, ತುಂಬ ಇಂಟ್ರೆಸ್ಟ್ ಆಗಿದೆ. ಓಕೆ, ಫಸ್ಟ್ ಟೈಮ್ ನೀವು ಎಷ್ಟು ಕೆಜಿಯ ಭಾರವನ್ನು ಎತ್ತಿರೋದು? ಫಸ್ಟ್ ಅಂದರೆ ನಮಗೆ ಏನು ಗೊತ್ತಿರಲ್ಲ, ಟೆಕ್ನಿಕ್ಸ್ ಅಂದರೆ ಖಾಲಿ ಪೈಪಲ್ಲಿ ಟೆಕ್ನಿಕ್ಸ್ ಕಲಿತಾರೆ, ಸ್ಟಿಕ್ಕಲ್ಲಿ ಟೆಕ್ನಿಕ್ ಕಲಿಸ್ತಾರೆ. ಮತ್ತು ಗರ್ಲ್ಸ್ಗೆ ಅಂತ 15 kg ಬಾರ್ ಇರುತ್ತೆ, ಮತ್ತು ಡಮ್ಮಿ ಬಾರ್ ಅಂತ ಇರುತ್ತೆ, ಅದು 15 kgಕ್ಕಿಂತ ಕೆಳಗೆ 7.5 ಅದು 12.5 ಅದು ಬಾರ್ ಇರುತ್ತೆ. ಅದಾದಮೇಲೆ 15 kg ರಾಡ್ ಇರುತ್ತೆ, ಅದಕ್ಕೆ ವೆಯ್ಟ್ಸ್ ಚೇಂಜ್ ಮಾಡ್ತಾ ಇರುತ್ತೆ. ಗರ್ಲ್ಸ್ಗೆ 15 kg ಬಾರ್, ಅದಕ್ಕೆ 2.5 ಪ್ಲೇಟ್, 5 kg, 10 kg ಅಂತ ಪ್ಲೇಟ್ಸ್ ಇರುತ್ತೆ. 25 kg ತನಕ ಇರುತ್ತೆ, 15, 20, 25 kg ಅಂತ ಇರುತ್ತೆ. ಓಕೆ, ಈಗ ಸ್ಟಾರ್ಟಿಂಗ್ ಈಗ ನಿಮಗೆ ಹೇಗೆ ಅದು ಪ್ರೊಸೀಜರ್ ಎಲ್ಲ ಯಾವ ರೀತಿ ಹೇಗೆ ಇರ್ತದೆ ಕೋಚಿಂಗ್ ಅಂತ ನಾನು ಕೇಳಬೇಕು. ಸೊ ಏನಾದರೂ ಪ್ರೊಸೀಜರ್ಸ್ ಉಂಟಾ ಈ ರೀತಿಯಲ್ಲೇ ಮಾಡಬೇಕು ಅನ್ನುವಂಥದ್ದು ಕೋಚಿಂಗ್? ಫಸ್ಟ್ ನಾವು ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತೇವೆ, ಜಾಗಿಂಗ್ ಮಾಡ್ತೇವೆ, ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತೇವೆ. ವಾರ್ಮ್ ಅಪ್ ಆದಮೇಲೆ ಖಾಲಿ ಬಾರಲ್ಲಿ ಎಕ್ಸಸೈಸ್ ಮಾಡ್ತೇವೆ, ಮತ್ತು ಆದಮೇಲೆ ಅದರಲ್ಲಿ ಒಂದೊಂದು ದಿವಸ ಒಂದೊಂದು ವರ್ಕೌಟ್ ಇರುತ್ತೆ. ಸ್ನ್ಯಾಚ್ ಇರುತ್ತೆ, ಮತ್ತು ರ್ಯಾಕಿಂದ ಜರ್ಕ್ ಇರುತ್ತೆ, ಕ್ಲೀಟೆನ್ ಜರ್ಕ್ ಇರುತ್ತೆ, ಸ್ಕ್ವಾಟ್ ಮಾಡ್ತೇವೆ, ಸ್ಕ್ವಾಟ್ ಡೈಲಿ ಮಾಡಬೇಕು. ಮತ್ತು ಹಾಗೆಲ್ಲ ಗ್ರೌಂಡ್ ಎಕ್ಸಸೈಸ್ ಎಲ್ಲ ಮಾಡಬೇಕು, ಜಾಗಿಂಗ್ ಅದು ಇದೆಲ್ಲ. ಓಕೆ, ನೀವೀಗ 5 years ಕಲಿತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಸೊ ಅವಾಗ ವೀಕೆಂಡಲ್ಲಿ ಮಾತ್ರ ಹೋಗ್ತಿದ್ದೀರಾ ಅಥವಾ ವೀಕ್ಡೇಸಲ್ಲೂ ಕೂಡ ನಿಮಗೆ ಟ್ರೈನಿಂಗ್ ಇರ್ತಿತ್ತ? ವೀಕ್ ಇಲ್ಲ, ಮಂಡೇ ಟು ಸ್ಯಾಟರ್ಡೇ ನಾವು ಟ್ರೈನಿಂಗ್ ಡೈಲಿ ಮಾಡ್ತೇವೆ. ಥರ್ಸ್ಡೇ ಮಾರ್ನಿಂಗ್ ಇರುತ್ತೆ, ಥರ್ಸ್ಡೇ ಈವ್ನಿಂಗ್ ರೆಸ್ಟ್ ಇರುತ್ತೆ, ಮತ್ತೆ ಕಾಂಪಿಟೇಷನ್ ಬಂದಾಗ ಥರ್ಸ್ಡೇ ಸಹ ಮಾಡ್ತೇವೆ ನಾವು, ಹಾಗೆ ಸಂಡೇ ಒನ್ ಡೇ ರೆಸ್ಟ್ ಇರುತ್ತೆ ವೀಕೆಂಡ್. ಓಕೆ, ಅದೇ ರೀತಿ ಸರ್ ಗೋವಿಂದ ಭಂಡಾರಿ ಅವರೇ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಸೊ ನಿಮ್ಮ ಸಮಾಜದ ಒಂದು ಹುಡುಗಿ, ಸೊ ಈಗ ಒಂದು ಹೈಯರ್ ಲೆವೆಲಿಗೆ ಹೋಗ್ತಾ ಇದ್ದಾರೆ, ಒಂದೊಂದೇ ಸ್ಟೆಪ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಹೇಳಬೇಕು, ಒಂದು ಉಡುಪಿ ಜಿಲ್ಲೆಯ ಹುಡುಗಿ ಅಂತ ಹೇಳ್ಬೋದು, ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾಳೆ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ನೀವು? ನಮ್ಮ ಸಮಾಜದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಬೆಳೆದ ಮಕ್ಕಳು ನನಗೆ ಕಾಣ್ತಾ ಇಲ್ಲ, ನನಗೆ ಗೊತ್ತಿದ್ದಾಗೆ.
ಆದರೆ ನನಗೆ ಭಾಳ ಖುಷಿ ಆಯಿತು ಈ ಬಗ್ಗೆ. ನಾವು ಎಲ್ಲ ಜಿಲ್ಲಾ ಕಮಿಟಿಯವರು ನಮ್ಮ ಸೊಸೈಟಿಯ ನಿರ್ದೇಶಕರು ಎಲ್ಲ ಮಾತಾಡಿದೆವು. ಇದು ಮೊನ್ನೆ ನಮಗೆ ಗೊತ್ತಾದಷ್ಟೇ ಇವಳು ಈ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗುವ ಮಟ್ಟ ಇಟ್ಟು ಯಾವುದೋ ಸ್ಪೋರ್ಟ್ಸಲ್ಲಿ ಇದ್ದಾಳೆ ಅಂತ ಹೇಳುವಂಥ ಸುದ್ದಿ ಗೊತ್ತಿತ್ತು ಬಿಟ್ಟರೆ ಅಷ್ಟೇ ನಾನು ಈ ಸರ್ಟಿಫಿಕೇಟನ್ನು ನೋಡಿಲ್ಲ. ನಾನು ಅದೇ ಅವ್ರು ಹೇಳಿದ ಕೂಡಲೇ ಹೇಳಿದೆ ಮೀಡಿಯಾಕ್ಕೆ ಹೋಗುವ, ಆದರೆ ಅವಳದೆಲ್ಲ ಸರ್ಟಿಫಿಕೇಟ್ ಬೇಕು, ಸೆಲೆಕ್ಷನ್ ಆಗಿದ್ದರೆ ಆ ಕಾಪಿ ನನಗೆ ಬೇಕು ಅವಳದ ಎಲ್ಲ. ಮತ್ತು ನಿನ್ನೆ ನನಗೆ ಭಾಳ ಖುಷಿ ಉಡುಪಿ ಜಿಲ್ಲೆಯ ವರದಿಗಾರರು ಬಹುಶಃ ನಾನು ಕೆಲವೇ ಮಕ್ಕಳನ್ನು ಕೆಲವೇ ಪ್ರತಿಭಾವಂತರನ್ನು ಸಮಾಜಕ್ಕೆ ಪರಿಚಯಿಸುವಾಗ ಉಡುಪಿ ಜಿಲ್ಲೆ ಎಲ್ಲ ವರದಿಗಾರರು ಮಾಧ್ಯಮದವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ನಿನ್ನೆ ಕೂಡ ಹಾಗೆ ಇವಳನ್ನು ನಾನು ಕರ್ಕೊಂಡು ಬಂದಾಗ ಹೆದರಿದ್ಲು ಅವಳು ಪತ್ರಿಕಾಗೋಷ್ಠಿ ಮಾಡುವಾಗ ಪತ್ರಕರ್ತರ ಟಿ ವಿಯವರ ಎದುರುಗಡೆ ಹೇಗೆ ಏನು ಅಂತ. ಸೊ ಎಲ್ಲ ತುಂಬ ಪ್ರೀತಿ ತೋರಿಸಿದರು ಅವರು, ಇಲ್ಲ ನೀನು ಹೆದರಿ ಅವರೆಲ್ಲ ಸಪೋರ್ಟ್ ಮಾಡಿದರು ಒಳ್ಳೆ ರೀತಿಯಲ್ಲಿ. ಅವರು ಇವಳ ಸಂದರ್ಶನ ಕೂಡ ಮಾಡಿದ್ದಾರೆ ಎಲ್ಲ ಚಲನವರು. ಅಂದರೆ ಇಂಥ ಪ್ರತಿಭೆಗಳು ಸಿಕ್ಕಿದಾಗ ನಿಜವಾಗಿ ಈ ಥರದ ಇಂಟ್ರೆಸ್ಟನ್ನು ಇಲ್ಲಿಯ ಶಾಸಕರುಗಳು, ಇಲ್ಲಿಯ ಮಂತ್ರಿವರ್ಯರು, ಇಲ್ಲಿಯ ಜಿಲ್ಲಾ ಏನು ಹೇಳ್ತಾರೆ ಆಡಳಿತ ಅಂತ ಡಿ ಸಿ ಅವರು ಇದಕ್ಕೆಲ್ಲ ಸಪೋರ್ಟ್ ಕೊಡಬೇಕು. ಅವಳ ಫ್ಲೈಟ್ ಟಿಕೆಟ್ ಇರ್ಬೋದು ಅಥವಾ ಟ್ರೈನ್ ಟಿಕೆಟ್ ಇರ್ಬೋದು, ರಿಟರ್ನ್ ಟಿಕೆಟ್ ಇಲ್ಲ ಏನು ಮಾಡೋದು, ಈಗ ಬಂದು ಹೇಳ್ತಾ ಇದ್ದೆ ಅವಳ ತಂದೆ ನಮಗೆ ವೇಟಿಂಗ್ ಲಿಸ್ಟ್ ಇದೆ, ರಿಟರ್ನ್ ಟಿಕೆಟು ಕಷ್ಟ ಇದೆ, ಏನು ಮಾಡೋದು ಬರೋದಕ್ಕೆ ಅಂತ. ನಾನು ಈಗ ಅದೇ ನನಗೆ ಈಗ ಇವತ್ತೇ ಹೇಳಿದರೆ ನಾವು ಈಗ ಶಾಸಕರನ್ನ ಮತ್ತೊಬ್ಬರನ್ನ ಭೇಟಿಯಾಗಲಿ ಟೈಮ್ ಇಲ್ಲ ಹಾಗಾಗಿದೆ. ಸೊ ಈಗ ಅದನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡೋದು ಯಾರಾದರೂ ಎಂ ಪಿ ಕೋಟದಲ್ಲಿಯೋ ಅಥವಾ ಹೇಗಾದರೂ ಅವ್ರು ಈಗ ಕರೆಸ್ಬೇಕಲ್ಲ, ಫರೀದಾಬಾದಲ್ಲಿ ಕುತ್ಕೊಳ್ಳಿಕ್ಕಾಗ್ತದೆ ಬರಬೇಕಲ್ಲ ಊರಿಗೆ. ಹಾಗಾಗಿ ಅಲ್ಲಿ ಕಾಸ್ಟ್ಗಳು ಜಾಸ್ತಿ ಇದೆ, ಲಾಡ್ಜಿಂಗು, ರೂಮು, ಫುಡ್ಡು ಇದೆಲ್ಲ ಖರ್ಚುಗಳಿದ್ದಾವೆ. ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗಿ. ಇಷ್ಟೆಲ್ಲ ಖರ್ಚಿದೆ, ಎಕ್ವಿಪ್ಮೆಂಟ್ಸ್ ಖರ್ಚಿದೆ, ಅಟೆಂಡ್ ಮಾಡಿ ಟ್ರೈನಿಂಗ್ ಇಷ್ಟು 20-25 ಸಾವಿರ ತಿಂಗಳಿಗೆ ಬೇಕು, ನನಗೆ ಗೊತ್ತಿಲ್ಲ. ಸೊ ಇದನ್ನು ನೋಡುವಾಗ ಇನ್ನು ನಾವು ಇದಕ್ಕೆ ಯಾವ ರೀತಿ ತಯಾರಾಗಬೇಕು, ಇಂಥ ಮಕ್ಕಳಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು. ಸ್ಪೋರ್ಟ್ಸಿಗೆ ಅಂತಲೇ ಸ್ವಲ್ಪ ಈಗ ನಾವು ನಮ್ಮ ಸಹಕಾರ ಸಂಘದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ನಮ್ಮ ಸಮಾಜದಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಕೆಲವೆಲ್ಲ ಫಂಡನ್ನು ಮಾಡಿದ್ದೇವೆ. ಆಮೇಲೆ ಎಜುಕೇಷನ್ನಿಗೆ ಹೋಗ್ಲಿಕ್ಕೆ ಕಷ್ಟ ಆದವರಿಗೆ ಈ ಫಂಡನ್ನು ಮಾಡ್ತಾ ಇದ್ದೇವೆ, ಇಷ್ಟು ಅವರಿಗೆ ಸಪೋರ್ಟ್ ಮಾಡಬೇಕಂತ. ಹಾಗೆ ವಿಶೇಷ ನಮ್ಮದು ಕೊರೋನಾದಲ್ಲಿ ಕೂಡ ನಾವೊಂದು 7 ಲಕ್ಷ ರೂಪಾಯಿ ನಮ್ಮ ಸೊಸೈಟಿಯಿಂದ 7.5 ಲಕ್ಷ ರೂಪಾಯಿ ಅಕ್ಕಿ ಕಿಟ್ಟು ಸಾಮಗ್ರಿಗಳನ್ನು ನಮ್ಮ ಬಾರ್ಬರ್ಗಳಿಗೆಲ್ಲ ಮನೆ ಮನೆಗೆ ಕೊಟ್ಟಿದ್ದೇವೆ. ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಒಳ್ಳೆಯ ಒಂದು ಚಿಂತನೆ, ಅವರು ಎಸ್ ಡಿ ಎಂ ಕಾಲೇಜಿನ ಪ್ರೊಫೆಸರ್ ಆಗಿದ್ದಾರೆ, ತುಂಬ ಬುದ್ಧಿವಂತರು. ನಾವು ಎಲ್ಲರೂ ಮಾಡಿದ ರೀತಿಯಲ್ಲಿ ವೇಯಲ್ಲೇ ಹೋಗಬೇಕಂತಿಲ್ಲ, ಸಮಾಜಕ್ಕೆ ಮುಟ್ಟಬೇಕು. ಅಲ್ಲಿ ಎಷ್ಟು ಕೋಟಿ ಡಿಪಾಸಿಟ್ ಉಂಟು, ಎಷ್ಟು ದೊಡ್ಡದು ಬಿಲ್ಡಿಂಗ್ ಕಟ್ಟಿದ ಒಂದು ಪ್ರಶ್ನೆ ಅಲ್ಲ. ಆ ದುಡ್ಡಲ್ಲಿ ಬಂದ ಲಾಭದಲ್ಲಿ ನಿಜವಾಗಿ ತಲುಪಬೇಕಾದಂಥ ವ್ಯಕ್ತಿಗಳಿಗೆ ತಲುಪಬೇಕು, ಅದು ಮುಖ್ಯ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ನಮ್ಮ ಸಮಾಜದಲ್ಲಿ ಯಾರೇ ದೊಡ್ಡ ದೊಡ್ಡ ಕಾಯಿಲೆ ಬಂದು ಕಷ್ಟಪಟ್ಟವರಿಗೆ, ಇನ್ನು ಕೆಲವರು ಅಂಗವಿಕಲರಿರ್ಬೋದು, ವಯಸ್ಸಾದಂಥ ಕ್ಷೌರಿಕರಿಗೆ ರಿಟೈರ್ಮೆಂಟ್ ಇಲ್ಲ ನೋಡಿ, ಅವರಿಗೆ ಡೈಲಿ ಸಂಪಾದನೆ, ನಾವು ನಿತ್ಯ ದುಡಿಯುವವರು, ಅವತ್ತವತ್ತೇ ಖಾಲಿ, ನಮಗೆ ಪೆನ್ಷನ್ ಇಲ್ಲ, ಅಂಥ ಕ್ಷೌರಿಕನ ಹುಡುಕಿ 7-8 ವರ್ಷದಿಂದ ನಾವು ಅವರಿಗೆ ಗೌರವಧನ, ವೃದ್ಧಾಪ್ಯ ಗೌರವಧನ ಅಂತ ಕೊಡ್ತಾ ಇದ್ದೇವೆ. ಆ ಹಿರಿಯ ಜೀವಗಳು ತಗೊಂಡು ಹೋಗುವಾಗ ನಾವು ಕೊಡೋದು 1,000, 2,000 ಆಗಿರ್ಬೋದು, 3,000, ತುಂಬ ಖುಷಿ ಅವರಿಗೆ. ಅವರೆಷ್ಟು ದುಡ್ದಿರ್ತಾರೆ, ಸಮಾಜ ಸೊಸೈಟಿ ಕೊಡ್ತಾ ಇದೆ, ಸಂಘ ಕೊಡ್ತಾ ಇದೆ ಅಂತ ಹೇಳುವಾಗ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಸೊ ಹಾಗೆ ಇವಳನ್ನು ನೋಡಿದಾಗ ಈಗ ಇದಕ್ಕೊಂದು ನಮ್ಮ ಅಧ್ಯಕ್ಷರ ತಲೆಯಲ್ಲಿ ಹಾಕಬೇಕಾಗುತ್ತೆ. ನಾವು ಆಡಳಿತ ಮಂಡಳಿ ಕೂತ್ಕೊಂಡು ಇಂಥ ಒಂದು ಕ್ರೀಡೆಗೆ ಕೂಡ ನಾವು ಸಪೋರ್ಟ್ ಮಾಡಲಿಕ್ಕೆ ಒಂದು ಫಂಡನ್ನು ರೈಸ್ ಮಾಡಬೇಕು ಅಂತ ಒಂದು ಆಲೋಚನೆ ನನಗೆ ಇವಳನ್ನು ನೋಡಿದ ಮೇಲೆ ಬಂತು. ನಾವು ಅದಕ್ಕೇನು ಮುಂದೆ ಪ್ರಯತ್ನ ಮಾಡ್ತೇವೆ. ಖಂಡಿತ ಹೌದು ಸರ್, ಒಂದು ಒಳ್ಳೆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಸೊ ಇಂಥ ಜನರಿಗೆ ಹೆಲ್ಪ್ ಮಾಡಿದ್ರೆ ಸೊ ಅವರು ಕೊನೆ ತನಕ ನೆನ್ಪಿಟ್ಕೊಳ್ತಾರೆ, ಸೊ ನಮ್ಮ ಕಷ್ಟ ಕಾಲಕ್ಕೆ ಆಗಿದ್ದಾರೆ ಅನ್ನುವಂಥದ್ದು. ಸರ್ ಇವರ ವಿಷಯಕ್ಕೆ ಬಂದಾಗ ಸಹ ಈಗ ಅಲ್ಲಿ ಹೋಗ್ಲಿಕ್ಕೆ ಹೇಗೋ ಅರೇಂಜ್ ಮಾಡ್ಕೊಂಡೀಗ ಹೋಗ್ಬೋದು, ಈಗ ರಿಟರ್ನ್ ಬರ್ಬೇಕಲ್ಲ, ಈಗ ರಿಟರ್ನ್ ಬರ್ಲಿಕ್ಕೆ ಅವರಿಗೆ ಕೈಯಲ್ಲಿ ದುಡ್ಡಿರ್ಬೇಕು, ಅಲ್ಲಿ ಹೋದಾಗ ಹೋಗುವ ಖರ್ಚು ಬೇರೆ, ಅಲ್ಲಿ ಸ್ಟೇ ಆಗ್ಬೇಕು, ಏನೋ ತಿನ್ಲಿಕ್ಕೆ ಏನಾದ್ರೂ ಬೇಕಾಗ್ತದೆ, ಅಲ್ಲಿ ಕೆಲವೊಂದಿಷ್ಟು ಖರ್ಚು ಇರ್ತದೆ. ಸೊ ಅಲ್ಲಿ ಸ್ಪರ್ಧೆ ಎಲ್ಲ ಮುಗಿದ ಮೇಲೆ ನಂತರ ಮತ್ತೆ ರಿಟರ್ನ್ ಬರ್ಬೇಕು, ರಿಟರ್ನ್ ಬರ್ಲಿಕ್ಕೂ ಕೂಡ ಹೋಗಿದ್ದಕ್ಕೆ ಎಷ್ಟು ಖರ್ಚು ಅಷ್ಟೇ ಬೇಕಾಗ್ತದೆ, ತುಂಬಾ ಖರ್ಚು ಇರ್ತದೆ. ಸೊ ನಾನು ಯಶಸ್ವಿನಿ ನಿಮ್ಮ ಹತ್ರ ನಾನು ಮಾತಾಡ್ತೇನೆ. ಸೊ ಈಗ ನಿಮ್ಮ ಒಂದು ಫುಡ್ ವಿಚಾರಕ್ಕೆ ಬಂದಾಗ, ಸೊ ನಾವು ಏನೋ ತಿಂತೇವೆ ಸರ್, ಇವರ ಫುಡ್ ಸ್ವಲ್ಪ ಬೇರೆ ಇರ್ತದೆ, ಡಿಫ್ರೆಂಟ್ ಆಗಿರ್ತದೆ, ನಮಗೆ ಒಂದು ಸ್ವಲ್ಪ ಸಿಕ್ಕಿದ್ರು ಸಾಕು, ಬಟ್ ನಿಮ್ಮದು ಹಾಗಲ್ಲ. ಸೊ ನಿಮ್ಮ ಫುಡ್ ಎಲ್ಲ ಹೇಗಿರ್ತದೆ ಅಂತ ಡೈಲಿ? ಫುಡ್ ಅಂದ್ರೆ ನಾವು ಎಗ್ ತಿಂತೇವೆ ಡೈಲಿ, ಡೈಲಿ ಒಂದು 5 5 ಎಗ್ ತಿನ್ಬೇಕು, ಮತ್ತೆ ವೆಜಿಟೇಬಲ್ಸ್ ಎಲ್ಲ ತಿಂದ್ರೆ ಒಳ್ಳೆ, ಮತ್ತೆ ಫ್ರೂಟ್ಸ್ ಜ್ಯೂಸ್ ಮಾಡಿ ಕುಡಿತೇವೆ, ಮತ್ತೆ ಫ್ರೂಟ್ಸ್ ತಿಂತೇವೆ, ಮತ್ತೆ ಡ್ರೈ ಫ್ರೂಟ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ, ಡ್ರೈ ಫ್ರೂಟ್ಸ್ ತಿನ್ನಬೇಕು ಬೆಳಿಗ್ಗೆ ಎದ್ದು. ಮತ್ತೆ ಕಾಳು ಎಲ್ಲ ನೆನೆಸಿಡೋದು ತಿನ್ನೋದು ನನಗೆ ಅಭ್ಯಾಸ ಇದೆ. ಮತ್ತೆ ಫುಡ್ ಅಂದರೆ ಪ್ರೋಟೀನ್ಸ್ ಅದೆಲ್ಲ ತಗೊಳ್ತೇವೆ, ಮತ್ತೆ ತುಂಬ ನ್ಯೂಟ್ರಿಷನ್ ಕೆಲವೆಲ್ಲ ಫುಡ್ ಇರುತ್ತೆ, ಚಿಕನ್ ನಾನ್ ವೆಜ್ ಬೇಕಾಗುತ್ತೆ ಫುಡ್ ಐಟಮ್ಸ್.
ಓಕೆ ನೀವು ಮನೆಯಲ್ಲಿ ಇದ್ದಾಗಲೂ ಕೂಡ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಮನೆಯಲ್ಲಿ ನಾನು ಈಗ ರಜಲ್ಲಿ ಬಂದೆ ಮನೆಯಲ್ಲಿ ಸಹ ಡೈಲಿ ಎಗ್ ಬೇಯಿಸಿ ತಿಂತಿದ್ದೆ ಜ್ಯೂಸ್ ಕುಡಿತಿದ್ದೆ ಮತ್ತೆ ಕ್ಯಾರೆಟ್ ಬೀಟ್ರೂಟ್ ತಿಂತಿದ್ದೆ ಮತ್ತೆ ಮನೆಗೆ ಬಂದ್ರೆ ಸಹ ನಾನು ಒಂದು 4 ಡೇಸ್ ಮನೆಗೆ ಬಂದ್ರೆ ಸಹ ನಾನು ರೆಸ್ಟ್ ಮಾಡಲ್ಲ ಮಲ್ಟಿ ಜಿಮ್ ಇದೆ ನಮ್ಮ ಪಡುಬಿದ್ರೆ ಅಲ್ಲಿಗೆ ಹೋಗಿ ಫಿಟ್ನೆಸ್ ವರ್ಕೌಟ್ ಮಾಡ್ತೇನೆ ಬೀಚ್ಗೆ ಹೋಗ್ತೇನೆ ಬೀಚ್ ವರ್ಕೌಟ್ ಮಾಡ್ತೇನೆ ರೆಸ್ಟ್ ತಗೊಳ್ಳಲ್ಲ ಮನೆಗೆ ಬಂದ್ರೆ ಸಹ ಮಾರ್ನಿಂಗ್ 5 ಮನೆಗೆ ಬಂದ್ರೆ ಸಹ ನಾನು 5:30ಗೆ ಹೇಳ್ತೇನೆ ಹಾಸ್ಟೆಲ್ ಅಲ್ಲಿ ಇದ್ರು ಸಹ 5:30ಗೆ ಎದ್ದು ವರ್ಕೌಟ್ಗೆ ರೆಡಿ ಆಗ್ತೇವೆ ಮನೆಯಲ್ಲಿ ಬಂದ್ರೆ ಸಹ ಮನೆಯಿಂದ ಬೀಚ್ಗೆ ಜಾಗಿಂಗ್ ಅಲ್ಲೇ ಹೋಗ್ತೇನೆ ಬೀಚ್ ವರ್ಕೌಟ್ ಮಾಡ್ತೇನೆ ಓಕೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗ್ತದಲ್ಲ ಈ ಫೀಲ್ಡ್ ಅಲ್ಲಿ ಸೋ ಎಷ್ಟು ಹಾರ್ಡ್ ವರ್ಕ್ ಬೇಕು ಡೆಡಿಕೇಶನ್ ಎಷ್ಟು ಬೇಕು ಅಂತ ತುಂಬಾ ನಾವೆಷ್ಟು ಡೆಡಿಕೇಶನ್ ಆಗ್ತೇವೆ ಅಷ್ಟು ಒಳ್ಳೆ ನಮಗೆ ಎಷ್ಟು ಎಕ್ಸಸೈಸ್ ಎಷ್ಟು ಫಿಟ್ ಆಗಿರ್ತೇವೆ ಅಷ್ಟು ಒಳ್ಳೆ ಈಗ ಸಪೋಸ್ ಈಗ ನೀವು ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕೆ ಬೇರೆ ಕಡೆ ಹೋದ್ರೆ ನಿಮಗೆ ಎಕ್ಸ್ಟ್ರಾ ಕೋಚಿಂಗ್ ಕೂಡ ಎಕ್ಸ್ಟ್ರಾ ಖರ್ಚು ಆಗ್ತದೆ ಅಲ್ವಾ ಎಕ್ಸ್ಟ್ರಾ ಖರ್ಚು ಓಕೆ ಒಂದು ಎಷ್ಟು ಆಗಬಹುದು ನಿಮಗೆ ಸಪೋಸ್ ಈಗ ಬೇರೆ ಕಡೆ ಹೋದ್ರೆ ನೀವು ಅಲ್ಲಿ ಬೇರೆ ಕಡೆ ಅಂದ್ರೆ ನಾನು ಕೋಚಿಂಗ್ ಗೆ ಕೊಡಬೇಕು ಮತ್ತೆ ನಾನು ಸ್ಟೇ ಆಗ್ತೇನೆ ಅಲ್ಲಿ ಸ್ಟೇ ಆಗಬೇಕಂದ್ರೆ ನನಗೆ ಅಲ್ಲಿ ಏನು ಹಾಸ್ಟೆಲ್ ಫೆಸಿಲಿಟೀಸ್ ಏನು ಇರಲ್ಲ ನಾವೇ ಆಗಿ ರೂಮ್ ಮಾಡಿ ಇದ್ ಮಾಡಬೇಕು ಮತ್ತೆ ಫುಡ್ ಸಹ ನಾವೇ ಮಾಡಿ ತಿನ್ಬೇಕು ಈಗ ಇಲ್ಲಿ ಹಾಸ್ಟೆಲ್ ಅಲ್ಲಿ ಕೊಡ್ತಿದ್ರು ಅಲ್ಲಿ ನಾವೇ ಮಾಡಿ ತಿನ್ಬೇಕು ಹಾಗೆ ಹಾಗೆ ಅಲ್ಲಿ ಇದ್ದಾದ್ಮೇಲೆ ಅಲ್ಲಿ ರೂಮ್ ಮಾಡಿ ಕುತ್ಕೊಂಡ್ರೆ ಅಲ್ಲಿ ಕರೆಂಟ್ ಚಾರ್ಜ್ ವಾಟರ್ ಚಾರ್ಜ್ ಅದು ಇದು ಅಂತ ಎಲ್ಲ ಬರುತ್ತೆ ತಿಂಗಳಿಗೆ ಒಂದು ನಾನು 15-20,000 ಖರ್ಚು ಮಾಡ್ಬೇಕಂತಿದ್ದೇನೆ ಫುಡ್ಡಿಗೆ ಸಪ್ರೇಟ್ ಫುಡ್ಡಿಗೆ ಒಂದು ನಾನು ತಿಂಗಳಿಗೆ ಒಂದು 15,000 ಖರ್ಚು ಮಾಡಬೇಕು ಫುಡ್ ಡಯೆಟ್ ಒಬ್ಬರಿಗೆ ಕೋಚಿಗೆ ಬೇರೆ ಕೋಚಿಗೆ ಬೇರೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ನವೀನ್ ಚಂದ್ರ ಅವರು ಸವಿತಾ ಸಮಾಜ ಸಹಕಾರಿ ಸಂಘದ ಅಧ್ಯಕ್ಷರು ಅದೇ ರೀತಿ ಎಸ್ಟಿಎಂ ಕಾಲೇಜ್ ಅಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಓಕೆ ಸರ್ ಓಕೆ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಅವರಿದ್ದಾರೆ ಅದರ ಜೊತೆಗೆ ಗೋವಿಂದ ಭಂಡಾರಿ ಅವರು ಕೂಡ ಇದ್ದಾರೆ ಸೊ ಯಶಸ್ವಿನಿಯ ನಾವು ಒಂದು ಕ್ರೀಡಾ ಜಗತ್ತಿನ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಇವರು ರಾಷ್ಟ್ರೀಯ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಗೆ ಆಯ್ಕೆ ಆಗಿದ್ದಾರೆ ಈಗಾಗಲೇ ತಮಗೂ ಕೂಡ ಈ ವಿಷಯ ಗೊತ್ತಿರಬಹುದು ಸರ್ ಒಂದು ಕೆಲವೊಂದು ಅಡಚಣೆಗಳು ಇವರಿಗೆ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಅಡೆತಡೆಗಳು ಇದೆ ಅಂತ ನಾವು ಹೇಳ್ತೇವೆ ಸೊ ಇವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಯಶಸ್ವಿನಿ ಭಂಡಾರಿ ಅವರು ನಮ್ಗೆ ಈ ಒಂದು ಖೇಲೋ ಇಂಡಿಯಾ ಇದರಲ್ಲಿ ಸೆಲೆಕ್ಟ್ ಆದದ್ದು ಬಹಳ ಒಂದು ಖುಷಿ ಕೊಟ್ಟ ವಿಚಾರ ಬಹಳ ನಾವು ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ ಅವರು ಅಂದ್ರೆ ಈಗ ಒಂದು ಕೇವಲ ಆರ್ಥಿಕ ಒಂದು ಕಾರಣದಿಂದಾಗಿ ಆ ಪ್ರತಿಭೆ ಕುಗ್ಗಬಾರದು ಇದು ಒಂದು ನಮ್ಮ ಉದ್ದೇಶ ಹೆಚ್ಚಿನ ಜನರಲ್ಲಿ ಒಂದು ಆರ್ಥಿಕ ಒಂದು ಕಾರಣದಿಂದ ಬಹಳಷ್ಟು ಪ್ರತಿಭೆಗಳು ಕುಗ್ಗಿ ಹೋಗ್ತಾ ಇದ್ದೇವೆ ಆದ್ರೆ ನಮ್ಮ ಯಶಸ್ವಿನಿ ಭಂಡಾರಿ ಅವರ ಒಂದು ಇದರಲ್ಲಿ ಆ ರೀತಿ ಆಗ್ಬಾರ್ದು ಅಂತ ಒಂದು ಇದರಲ್ಲಿ ನಾವು ನಮ್ಮ ಗೋವಿಂದ ಭಂಡಾರಿ ಅವರ ಒಂದು ಉತ್ಸುಕತೆಯಲ್ಲಿ ಸಾರ್ವಜನಿಕರಿಂದ ಒಂದು ಅವರಿಗೆ ಸಹಾಯವನ್ನು ಯಾಚಿಸುವಂತ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅದೇ ರೀತಿ ನಮ್ಮ ಸೊಸೈಟಿಯಲ್ಲಿ ಮೂಲಕ ಕೂಡ ಅವರ ತಂದೆ ವಿನಯ ಭಂಡಾರಿ ಅವರು ಸೊಸೈಟಿಯ ಒಂದು ಸದಸ್ಯರು ಸಕ್ರಿಯ ಸದಸ್ಯರಾಗಿರ್ತಾರೆ ಅವರು ಅವರ ತಮ್ಮ ಮಗಳ ಬಗ್ಗೆ ನಮ್ಮ ಸೊಸೈಟಿಯಲ್ಲಿ ವಿಚಾರವನ್ನು ಹೇಳಿದಾಗ ನಮಗೂ ಕೂಡ ಬಹಳ ಸಂತೋಷ ಆಯ್ತು ಅವರ ಅವಳ ಸರ್ಟಿಫಿಕೇಟ್ ಮತ್ತೆ ಹಲೋ ಸ್ಪರ್ಧೆಗಳು ಎಲ್ಲ ಅವರು ಖುಷಿ ಕೊಟ್ಟ ವಿಚಾರ ಹಾಗೆ ಸೊಸೈಟಿಯಿಂದ ನಾವು ಸಹಾಯ ಬಹಳ ಒಂದು ಸಹಾಯ ಮಾಡಿದ್ದೇವೆ ನಮ್ಮ ಸಾಧ್ಯವಾದಷ್ಟು ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಯಶಸ್ಸನ್ನು ಸಾಧಿಸಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ ಅಲ್ಲೂ ಕೂಡ ಅವಳ ಯಶಸ್ಸನ್ನು ಸಾಧಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಹಾಗೆ ಆರ್ಥಿಕ ಅಡಚಣೆ ಅವಳಿಗೆ ಆಗ್ಬಾರ್ದು ಆರ್ಥಿಕ ಅದರಿಂದ ನಾವು ಅದಕ್ಕೋಸ್ಕರ ನಾವು ಅವಳಿಗೆ ಯಾವ ರೀತಿಯ ಒಂದು ಸಹಾಯವನ್ನು ಮಾಡ್ಲಿಕ್ಕೆ ನಾವು ಸೊಸೈಟಿಯ ಮೂಲಕವಾಗ್ಲಿ ಹಾಗೆ ಸಾರ್ವಜನಿಕರ ಒಂದು ವಿನಂತಿಯ ಕೇಳಿ ಅವರ ಮೂಲಕವಾಗಿಯೂ ಸಹಾಯ ಮಾಡಲು ಸಿದ್ಧರಿದ್ದೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ಯಶಸ್ವಿನಿ ಯಶಸ್ವಿನಿ ಭಂಡಾರಿ ಅವರಿಗೆ ಮನೋಧೈರ್ಯ ಕುಗ್ಗಬಾರ್ದು ಯಾವುದೇ ಆರ್ಥಿಕವಾಗಿ ಯಾವುದೇ ರೀತಿಯ ಆಲೋಚನೆ ಮಾಡಬಾರ್ದು ಅವರ ಗಮನವೆಲ್ಲವೂ ಕೂಡ ಕ್ರೀಡೆಯ ಬಗ್ಗೆ ಇರಬೇಕು ಆ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಬೇಕು ಅದರಲ್ಲಿ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಅವರಿಗೆ ಹಾರೈಸ್ತಾ ಇರ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್
ಓಕೆ, ಇವಾಗ ಸ್ವಲ್ಪ ಸ್ಫೂರ್ತಿ ಬಂದಿರಬಹುದು ಯಶಸ್ವಿನಿಗೆ. ಸರಿ, ಏನು ಹೇಳ್ತೀರಾ? ಇದ್ದರೆ ನೋಡಿ, ಒಳ್ಳೆಯ ವಿಚಾರಗಳನ್ನು ನಾವು ಸಮಾಜಕ್ಕೆ ಮುಟ್ಟಿಸಬೇಕಾಗ್ತದೆ. ಒಳ್ಳೆಯ ಮನಸ್ಸುಗಳಿದ್ದಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಸಮಾಜದಲ್ಲಿ. ನಾವು ಇದನ್ನು ನಮಗೆ ಗೊತ್ತಿಲ್ಲ, ಇಷ್ಟು ದಿವಸ ಈಗ ಗೊತ್ತಾಯಿತು. ಒಳ್ಳೊಳ್ಳೆ ಸಂಪರ್ಕದಲ್ಲಿರುವಂಥ ಸಮಾಜದಲ್ಲಿ ಸುಧಾರಣೆ ಮಾಡಿ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡುವಂಥ ವ್ಯಕ್ತಿಗಳಿದ್ದಾರೆ, ಮುಂದೆ ಬರ್ತಾರೆ. ಹಾಗೆ ಇವತ್ತು ಕಾಲ್ ಮಾಡಿ ಕೆಲವರು ಇವಳ ತಂದೆ ತಾಯಿಗೆ ಧೈರ್ಯ ಹೇಳಿದ್ದಾರೆ ಕೂಡ. ಇವಳಿ ಕೂಡ ಕೆಲವರು ಕಾಲ್ ಮಾಡಿದರು, ನೀನು ಬಿಡಬೇಡ, ಇದನ್ನು ಸಾಧನೆ ಮಾಡು, ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ. ಹಾಗೆ ಇವಳು ಇವಳ ಉತ್ಸಾಹವನ್ನು ನೋಡುವಾಗ ಇವಳು ಇಲ್ಲಿಗೆ ಸಾಕು, ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದರೆ ಸಾಕು, ಕೈದು ಮಾಡಿ ಮನೇಲಿ ಕೂತ್ಕೊಳ್ಳುವ, ಅದೊಂದು ಜಾಬಿಗೆ ಹೋಗಿ ತಿಂಗಳಿಗೆ ಸಂಬಳ ತಗೊಂಡು ಬರುವ ಮಟ್ಟಕ್ಕಿಲ್ಲ. ಯಾಕೆಂದರೆ ಇವಳಿಗೆ 10,000 ಸಂಬಳ ಕೊಟ್ಟರೆ 20,000 ಖರ್ಚುಂಟು ಈ ಸಾಧನೆ ಮಾಡಲಿಕ್ಕೆ. ಹಾಗೆ ದೊಡ್ಡ ಸಾಧನೆ, ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಕ್ಕೆ ಸಪೋರ್ಟ್ ಆಗ್ಬೋದು ಅಂತ ನಿರೀಕ್ಷೆ. ಹಾಗೆ ಇವತ್ತು ಕೂಡ ಅವಳಿಗೆ ನಿನ್ನೆ ಇಡೀ ವರ್ಕೌಟ್ ಮಾಡಿದ್ಲು, ಅಲ್ಲಿಗೆ ಹೋಗಿ ಬಂದಿದ್ದು. ಇವತ್ತು ನಾಳೆ ಹೊರಡಬೇಕು, ನಾಡ್ದು ಅಲ್ಲಿ ಅಟೆಂಡ್ ಆಗಬೇಕು, ಅದ್ರ ಮಧ್ಯೆ ನಾವು ಈ ಥರ ಬರಬೇಕು, ಎಲ್ಲ ಕಾರ್ಯಕ್ರಮ ಸ್ವಲ್ಪ ಸಿಗಲಿ, ಏನೋ ಸಹಕಾರ ಸಿಗಲಿ ಅಂತ ಹೇಳುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆ ಹಾಗೆ ಯಶಸ್ವಿನಿ ಅವರೇ, ನಿಮಗೆ ಮುಂದೇನೂ ಕೂಡ ಅಂದರೆ ಫ್ಯೂಚರಲ್ಲಿ ಸೊ ಈ ವೆಯ್ಟ್ ಲಿಫ್ಟಿಂಗ್ ಫೀಲ್ಡಲ್ಲೇ ಮುಂದುವರಿಬೇಕನ್ನುವಂಥ ಆಸೆ ಉಂಟಾ? ವೆಯ್ಟ್ ಲಿಫ್ಟಿಂಗ್ ಫೀಲ್ಡೇ ನಾನು ಕಂಟಿನ್ಯೂ ಮಾಡಬೇಕಂತ ಇದ್ದೇನೆ. ನಾನು ಯಾವತ್ತೂ ನನ್ನ ಗೋಲ್ ರೀಚ್ ಆಗ್ತೇನೆ ಆವತ್ತು ತನಕ ನಾನು ಪ್ರಯತ್ನ ಪಡ್ತಾ ಇರ್ತೇನೆ. ನನಗೆ ಆಸೆ, ನಾನು ಒಲಿಂಪಿಕ್ಕಲ್ಲಿ ನಾನು ಇಂಟರ್ನ್ಯಾಷನಲ್ ಹೋಗಿ ನಾನು ಇಂಡಿಯಾ ಫ್ಲ್ಯಾಗ್ ಇಟ್ಟಿಬೇಕಂತ ನನಗೆ ತುಂಬ ಆಸೆ ಇದೆ. ಅಲ್ಲಿ ತನಕ ನಾನು ಪ್ರಯತ್ನ ಮಾಡ್ತಿರ್ತೇನೆ. ಖಂಡಿತ, ನಿಮ್ಮ ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗ್ತದೆ. ಅದೇ ರೀತಿ ಎಲ್ಲ ಹೆಚ್ಚಿನ ಜನರ ಬೆಂಬಲ ನಿಮಗೆ ಇದೆ. ಈಗಾಗಲೇ ಕರೆ ಮಾಡಿದ್ರು ನವೀನ್ ಚಂದ್ರ ಭಂಡಾರಿ ಅವರು, ಸೊ ಅವರು ಹೇಳ್ತಿದ್ದಾರೆ ನಮ್ಮ ಸಪೋರ್ಟ್ ಯಾವಾಗಲೂ ಇರ್ತದೆ ಅಂತ ಹೇಳಿ. ಸೊ ಅದೇ ರೀತಿ ಗೋವಿಂದ ಸರ್ ಅವರು, ಇವರ ಸಪೋರ್ಟು ಕೂಡ ಅದೇ ರೀತಿಯಲ್ಲಿ ನಿಮಗೆ ಇದೆ. ಮತ್ತು ನಿಮ್ಮ ಫ್ಯಾಮಿಲಿಯಿಂದ, ನಿಮ್ಮ ತಂದೆ ತಾಯಿ ಎಲ್ಲರೂ ಕೂಡ, ನಿಮ್ಗೆ ಫ್ರೆಂಡ್ ಸರ್ಕಲಲ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿರ್ಬೋದಲ್ವ ನಿಮಗೆ? ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಅಳಬಾರ್ದು. ಆವಾಗಿಂದ ನಾನು ನೋಡ್ತಾ ಇದ್ದೇನೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಅದು ಹೇಗಾದರೂ ಅದು ಕಣ್ಣಲ್ಲಿ ನೀರು ಬರ್ತದೆ ಯಾಕಂತ ಹೇಳಿದ್ರೆ ಈ ಮೂಮೆಂಟಲ್ಲಿ ಸೊ ಅವ್ರಿಗೊಂದು ಏನೋ ಒಂದು ಹೋಗಬೇಕು, ಮುಂದೆ ಹೋಗಬೇಕು ಅನ್ನುವಂಥ ಒಂದು ಆಸೆ ಇರ್ತದೆ ಸರ್. ಸೊ ಇನ್ನು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಗೋವಿಂದ ಸರ್. ಒಂದು ಹೆಣ್ಣು ಮುಖ್ಯವಾಹಿನಿಗೆ ಬರಬೇಕಂತ ಹೇಳಿದ್ರೆ ಸಾಕಷ್ಟು ಅಡೆತಡೆಗಳೆಲ್ಲ ಇರ್ತದೆ. ಸೊ ಅವರಿಗೆ ನಾವು ಹೇಗೆ ಸಪೋರ್ಟಿವ್ ಆಗಿ ಇರ್ಬೋದು ಸರ್? ಇವರ ಹಿಂದೆ ತಂದೆ ಅಥವಾ ತಾಯಿ ಹಿಂದೆ ಹೋಗಬೇಕಾಗ್ತದೆ. ಇವತ್ತು ಒಬ್ಬಳು ಮಗಳಿಂದ ಅವಳಷ್ಟಕ್ಕೆ ಮಕ್ಕಳು ಹುಡುಗಿಯರನ್ನು ನೀನು ಹೋಗು ಅಂತ ಕಳಿಸಿದರೆ ಸಾಧ್ಯ ಮಾಡಲಿಕ್ಕೆ ಆಗೋದಿಲ್ಲ. ಬೆನ್ನೆಲುಬಾಗಿ ತಂದೆ ಅಥವಾ ತಾಯಿ ನಿಲ್ಲಬೇಕಾಗ್ತದೆ, ಇವ್ರ ಹಿಂದೆಯೇ ಹೋಗಬೇಕಾಗ್ತದೆ. ಆವಾಗ ಬಹುಶಃ ಅಂಥ ಕಾಂಪಿಟೇಷನ್ಸ್ ಬಂದಾಗ ಖರ್ಚಾಗ್ತದಲ್ಲ ಅಂತ ಸುಮ್ಮನೆ ಕೂತ್ಬಿಟ್ರೆ ಹೋಯ್ತದು. ಏನಾದರೂ ಮಾಡಿ ಅವಳನ್ನು ಮಗಳನ್ನು ರೀಚ್ ಮಾಡಬೇಕು ಅಂತ ಧೈರ್ಯ ಕೊಟ್ಟರೆ ಖಂಡಿತ ಇವಳು ಒಬ್ಬಳಲ್ಲ, ಬಹುಶಃ ಇಂಥ 10 ಹೆಣ್ಣುಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು. ಹಿಂದೇನೂ ಇದ್ದರು, ಕೆಲವರು ಪಾಪ ಆರ್ಥಿಕವಾಗಿ ಹಿನ್ನಡೆಯಾಗಿ ಕುಗ್ಗಿ ಹೋಗ್ತಾರೆ. ಸೊ ಹಾಗಾಗಿ ಮುಂದೆ ಬರಬೇಕು, ಮತ್ತು ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಈಗ ನೋಡಿ, ಸಪೋರ್ಟ್ ಒಬ್ಬೊಬ್ಬರೇ ಮಕ್ಕಳಿದ್ದಾರೆ, ತಂದೆ ತಾಯಿಗೆ ಒಬ್ಬಳೇ ಮಗಳಿರ್ತಾಳೆ, ಅವಳಿಗೆ ನಾವು ಅವಳ ಏನು ಇಂಟ್ರೆಸ್ಟ್ ಉಂಟು ಆ ಫೀಲ್ಡಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ವೇದಿಕೆಗೆ ಹೋಗಿ ಮುಟ್ತಾರೆ ಅಂತ ಹೇಳೋದಕ್ಕೆ ಉಡುಪಿಯಲ್ಲಿ ತುಂಬ ನಿರ್ದೇಶನಗಳಿದ್ದಾವೆ. ಹಾಗೆ ಓಕೆ ಸರ್, ಓಕೆ. ಅದೇ ರೀತಿ ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಓಕೆ, ಸದಾಶಿವ್ ಬಂಗೇರ ಅವರು? ಹೌದು, ಸದಾಶಿವ್ ಬಂಗೇರ ಕುರ್ತಾಲು. ಓಕೆ ಓಕೆ, ಸವಿತಾ ಸಮಾಜದ ಪ್ರಧಾನ ಕಾರ್ಯದರ್ಶಿ. ಹಾ ಸರ್, ಗೊತ್ತಾಯ್ತು ಸರ್. ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಭಂಡಾರಿ ಅವರು, ಅದೇ ರೀತಿ ಗೋವಿಂದ ಭಂಡಾರಿ ಅವರು ಇದ್ದಾರೆ. ಓಕೆ, ತಮಗೂ ಕೂಡ ವಿಷಯ ಗೊತ್ತಿರಬಹುದು, ಯಶಸ್ವಿನಿ ಅವರು ಸೆಲೆಕ್ಟ್ ಆಗಿರೋದು ಸ್ಪರ್ಧೆಗೆ. ಹೌದು. ಸೊ ಓಕೆ, ಇದರ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಜವಾಗಿ ಒಂದು ಯಶಸ್ವಿನಿ ಭಂಡಾರಿ ಬಹಳ ಶ್ರಮ ಪಟ್ಟು ಈ ಒಂದು ಸಾಧನೆಯ ಮೆಟ್ಟಿಲು ಏರಿದ್ದಾರೆ. ಆದ್ರೆ ಇಷ್ಟೋವರೆಗೆ ಅವರು ಕಲಿತಿರುವಂತ ಕಾಲೇಜ್ ಅವರಿಗೆ ಬೆನ್ನೆಲುಬಾಗಿ ಸಹಾಯಕ್ಕಾಗಿ ನಿಂತಿತ್ತು. ಹಲೋ, ಕೇಳಿಸ್ತಾ ಇದೆ ಸರ್, ಹೇಳಿ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವಳಿಗೆ ಬಹಳಷ್ಟು ಅವಳು ಏನೋ ಒಂದು ಆಕಾಂಕ್ಷೆ ಆಗಿದ್ದಾಳೆ, ಏನೋ ಅವಳ ನಿರೀಕ್ಷೆ ಇದೆ, ಅದು ಆ ಒಂದು ಗುರಿ ಮುಟ್ಟುವ ಅವಕಾಶದಲ್ಲಿ ಇದ್ದಾಳೆ. ಆದ್ರೆ ಒಂದು ಕಡೆಯಲ್ಲಿ ತಣ್ಣೀರು ಹಚ್ಚುವ ಸಂದರ್ಭ ಒದಗಿ ಬಂತ ಹೇಳಿಕೆ ಸಂದರ್ಭ ಬಂದಾಗ ತಂದೆಯವರು ನಮ್ಮಲ್ಲಿ ಈ ವಿಚಾರವನ್ನು ತಿಳಿಸಿದಾಗ ನಾನು ಗೋವಿಂದ ಭಂಡಾರಿಯವರಿಗೆ ತಿಳಿಸಿ ನಮ್ಮ ತುರ್ತಾಗಿ ನಮ್ಮ ಕವಿತಾ ಸಮಾಜ ಸಹಕಾರಿ ಸಂಘ ಹಾಗೆ ನಮ್ಮ ಜಿಲ್ಲಾ ಸದಸ್ಯದಿಂದ ಸ್ವಲ್ಪ ನಾವು ಸ್ವಲ್ಪ ಆರ್ಥಿಕ ನೆರವನ್ನು ನೀಡಿದೆ. ಆದ್ರೆ ಅದು ಎಳ್ಳಷ್ಟು ಸಾಕಾಗ್ಲಿಕ್ಕಿಲ್ಲ. ಆದ್ರೆ ಅವಳ ಮುಂದಿನ ಈಗ ಏನು ಅವಳು ಈಗ ಖೇಲೋ ಇಂಡಿಯಾ ಅದರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಲಿಕ್ಕಿದ್ದಾಳೆ ದೆಹಲಿಗೆ ಫರೀದಾಬಾದ್ನಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅವಳಿಗೆ ಬಹಳಷ್ಟು ತರಬೇತಿಗಳಿವೆ. ಹಾಗಿರುವಾಗ ಅವಳ ಭವಿಷ್ಯ ಈ ಒಂದು ಸಾಧನೆಯ ಹಾದಿಯಲ್ಲಿ ಇರುವಾಗ
ಅವಳಿಗೆ ಆರ್ಥಿಕ ಮುಗ್ಗಟ್ಟು ನಮ್ಗೆ ಕಾಣ್ತಾ ಇದೆ. ಅದಕ್ಕೋಸ್ಕರ ನಿನ್ನೆ ನಾವು ಕೂಡ ಪ್ರೆಸ್ ಮೀಟ್ ಕೂಡ ಮಾಡಿದ್ದೇವೆ. ಇನ್ನು ಅವಳಿಗೆ ಇನ್ನಷ್ಟು ಸಹಾಯ ಸಂಘ ಸಂಸ್ಥೆಗಳಿಂದಾಗ್ಲಿ ಅಥವಾ ನಮ್ಮ ದಾನಿಗಳಿಂದ ಅಥವಾ ನಮ್ಮ ಸಮಾಜ ಬಂಧುಗಳಿಂದಾಗ್ಲಿ ಒಂದು ಅವಳಿಗೆ ಈ ಒಂದು ಅವರ ಒಂದು ಸಾಧನೆಗೆ ಇದನ್ನು ನಿಂತಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಊರಿಗೆ ಅಥವಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರದ ಎಲ್ಲಷ್ಟು ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಅವಳು ಬಹಳಷ್ಟು ಸಾಧನೆ ಮಾಡ್ತಾ ಇದ್ದಾಳೆ, ನಿರೀಕ್ಷೆಯಲ್ಲಿ ಕೂಡ ಇದ್ದಾಳೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಶಸ್ವಿನಿ ಅವರು? ಖಂಡಿತವಾಗಿ ನೋಡಿ, ಅವರು ಅವಳ ತಂದೆ ಒಂದು ಸಣ್ಣ ಸಿಲೂನ್ ಇಟ್ಕೊಂಡು ಒಂದು ಪಡುಬಿದ್ದಲ್ಲಿ ಅಂಗಡಿ ಮಾಡ್ತಾ ಇದ್ದಾರೆ. ಆ ಒಂದು ಜೀವನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗಿರುವ ಇಂತ ಈ ಮಗುವಿಗೆ ಒಂದು ವೈಟ್ ಲಿಫ್ಟಿಂಗ್ ಅಂತ ಹೇಳಿದ್ರೆ ಅವ್ರಿಗೆ ಬಹಳಷ್ಟು ಏನು ಒಂದು ಊಟೋಪಚಾರದ ಅವರಿಗೆ ಫುಡ್ ಹಾಗೆ ಈ ಏನು ಅವರಿಗೆ ಕ್ಯಾಸ್ಟ್ಯೂಮ್ಸ್ ಅಂದ್ರೆ ಶೂಸ್ ಆಗ್ಲಿ ಬಟ್ಟೆ ಬೇರೆ ಆಗ್ಲಿ ಅವ್ರು ಬಹಳಷ್ಟು ದುಬಾರಿ ಅದು ಆಗಿರುವಾಗ ಅದನ್ನ ಕೂಡ ತುಂಬಿಸ್ಕೊಡ್ಬೇಕು. ಮತ್ತೆ ಎಜುಕೇಶನ್ ಆಯ್ತು ಇಷ್ಟವರೆಗೆ ಆಗಿದೆ, ಮುಂದಿನ ಭವಿಷ್ಯದ ಬಗ್ಗೆ ಮಗಳ ಬಗ್ಗೆ ಅವ್ರು ಬಹಳಷ್ಟು ಚಿಂತಾಕ್ರಾಂತರಾಗಿದ್ದಾರೆ. ಆಗಿರುವಾಗ ತಮ್ಮ ಒಂದು ವಾಯಿನಿಂದ ಹಾಗೆ ಎಲ್ಲರೂ ಇದಕ್ಕೊಂದು ತಾವು ಸಹಕಾರ ನೀಡ್ತಾ ಇದ್ದೀರಿ, ಅದಕ್ಕಾಗಿ ತನಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜಿಲ್ಲಾ ಸಮಾಜದ ವತಿಯಿಂದ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವರು ಕೂಡ ತಮಗೆ ಒಂದು ಸಹಕಾರವನ್ನು ನೀಡ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ವೀಕ್ಷಕರೇ, ಇವತ್ತು ನಾವು ಇಷ್ಟೊತ್ತು ಯಶಸ್ವಿನಿ ಅವರು ಜೊತೆ ಮಾತಾಡಿದ್ವಿ. ಸೊ ಅವರು ಕೆಲವೊಂದು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಸೊ ಅವರು ವೆಯ್ಟ್ ಲಿಫ್ಟಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಅವರ ಗುರಿ ತಲುಪುವವರೆಗೂ ಕೂಡ ಅವರು ಇದ್ರ ಬಗ್ಗೆನೇ ನಾನು ವರ್ಕೌಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗಾದರೂ ಯಶಸ್ವಿನಿ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಸಿದ್ರೆ ನಾವು ಒಂದು ಟಿ ವಿ ಸ್ಕ್ರೀನ್ ಮೇಲೆ ನಂಬರನ್ನು ಡಿಸ್ಪ್ಲೇ ಮಾಡ್ತೇವೆ. ಸೊ ಆ ನಂಬರ್ಗೆ ನೀವು ಕರೆ ಮಾಡಬಹುದು. ಸೊ ಹೆಚ್ಚಿನ ಏನಾದರೂ ಮಾಹಿತಿ ನಿಮಗೆ ಬೇಕಾಗಿದ್ರೆ ಸೊ ಆ ನಂಬರ್ಗೆ ಕರೆ ಮಾಡಿ ನೀವು ಅವರಿಗೆ ಹೇಳ್ಬೋದು. ಸೊ ಈಗ ಟಿ ವಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಬರ್ತಾ ಇದೆ, 8105463928. ಅದೇ ರೀತಿ ಇನ್ನೊಂದು ನಂಬರ್ ಕೂಡ ಇದೆ, 9964142066. ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಸೊ ಅವರಿಗೆ ನೀವು ಸಹಾಯವನ್ನು ಕೂಡ ಮಾಡಬಹುದು. ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಮತ್ತೊಮ್ಮೆ ಬೇಕಾದ್ರೆ ನಾನು ರಿಪೀಟ್ ಮಾಡ್ತೇನೆ ನಂಬರನ್ನು, 8105463928. ಹಾಗೆ 9964142066. ಸೊ ಈ ನಂಬರ್ಗೆ ಕರೆ ಮಾಡಿ ನೀವು ಅವರ ಜೊತೆಗೆ ಮಾತಾಡ್ಬೋದು. ಮತ್ತೆ ಏನಾದರೂ ವಿಷಯ ಕೇಳಬೇಕಿದೆ ಅಂದರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅವ್ರ ಹತ್ರ ಕೇಳ್ಬೋದು. ಹಾಗೆ ನಿಮ್ಮ ಸಹಾಯವನ್ನು ಕೂಡ ಸಂಪೂರ್ಣವಾಗಿ ಅವರಿಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ತಾ ಇದ್ವಿ. ಅದೇ ರೀತಿ ಸರ್, ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇಂಥ ಒಂದು ಕ್ರೀಡಾಪಟುಗಳು ನಿಮ್ಮಂಥ ವಾಹಿನಿಯವರ ಮೂಲಕ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆಯುವ ಪ್ರತಿಭೆಗಳಿಗೆ ನೆರವಾಗುವಂಥ ಕೆಲಸ ಮಾಡ್ತೇವೆ. ನಿಮಗೆ ಮೊದಲು ದೊಡ್ಡ ಧನ್ಯವಾದಗಳು. ಯಾಕೆಂದರೆ ಕೇವಲ ಆ್ಯಡು ಅಥವಾ ಮತ್ತೊಂದಕ್ಕಾಗಿ ಇವತ್ತು ಕೆಲವು ಮಾಧ್ಯಮ ನೋಡಿ ಪ್ರಚಾರಕ್ಕಂತ, ಆದರೆ ನಿಮ್ಮಲ್ಲಿ ಈ ತುಡಿತ ಇದೆ, ಈ ಮಗುವಿಗೆ ಸಹಕಾರ ಕೊಡಬೇಕು ನಮ್ಮ ಮಾಧ್ಯಮದ ಮೂಲಕ ಅಂತ. ಖಂಡಿತವಾಗಿ ನಾನು ಕೂಡ ಹೆಮ್ಮೆ ಪಡ್ತೇನೆ. ನಿಮ್ಮ ಚಾನಲ್ ಎಲ್ಲ ಇಡೀ ದೇಶವ್ಯಾಪಿ ಪ್ರಚಾರದಲ್ಲಿ ಇರುವಂಥದ್ದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀರಿ. ಹಾಗೆ ಈ ಮಗುವಿನ ಪ್ರಚಾರ ಮಾಡಿದ್ದಕ್ಕಾಗಿ ಅವಳ ಪರವಾಗಿ, ಅವಳ ಕುಟುಂಬದ ಪರವಾಗಿ, ಮತ್ತು ನಮ್ಮ ಸಂಸ್ಥೆ ಸವಿತಾ ಸಮಾಜ, ನಾವು ಸಣ್ಣ ಒಂದು ಸಮಾಜ, ನಾವೆಲ್ಲ ಕೇಶಕರ್ತನ ಮಾಡುವಂಥ ಒಂದು ಸಣ್ಣ ಸಮಾಜ, ನಮ್ಮ ಸಮಾಜ ಕೂಡ ಇವತ್ತು ಇಂಥ ದೊಡ್ಡ ವೇದಿಕೆ ಕರೆಸಿ ನೀವು ನಮಗೆ ಸಮಾಜಕ್ಕೆ ಒಂದು ಗೌರವ ಕೊಟ್ಟಿದ್ದೀರಿ. ಧನ್ಯವಾದಗಳು. ಒಳ್ಳೆಯ ಕೆಲಸ ಇದೆ. ಊಟದ ಬಟ್ಲು, ಇವತ್ತೊಂದು ಮಗುವಿಗೆ ಒಂದು ಉದ್ಯೋಗ, ನಾಳೆ ಒಂದು ಇಲಾಖೆಯಲ್ಲಿ ಕೆಲಸ ಸಿಕ್ಕಿದರೆ ಅವಳು ಸೆಟ್ಲ್ ಆಗ್ತಾಳೆ, ಅಥವಾ ಒಂದು ಪ್ರತಿಭೆಗೆ ಸಪೋರ್ಟ್ ಕೊಟ್ಟರೆ ಒಂದು ರಾಷ್ಟ್ರಮಟ್ಟದ ಪ್ರತಿಭೆಯಾಗಿ ಬೆಳೀತಾಳೆ, ಭಾರತವನ್ನು ಪ್ರತಿನಿಧಿಸ್ತಾ ಒಂದು ವ್ಯಕ್ತಿಯಾಗಿ ಬೆಳೀತಾಳೆ ಅಂತ ಅವಳಿಗೆ ಹುಮ್ಮಸ್ಸು ಬಂತು. ನೀವೆಲ್ಲ ಈ ಥರ ಧೈರ್ಯ ಕೊಡ್ತಿರೋದು ನಮಗೆ ಭಾಳ ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದರಲ್ಲಿ ಯಶಸ್ವಿ ಏನು ಹೇಳ್ತೀರಾ? ಇದು ಮಾಡಿಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಎಲ್ಲರಿಗೆ ಸಹ ಹೇಳ್ತೇನೆ, ನಾನು ನನಗೆ ಸಪೋರ್ಟ್ ಮಾಡಿದರೆ ನಾನು ಎಲ್ಲರಿಗೆ ಸಹ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಪ್ರಗತಿ ಮ್ಯಾಮ್ ಆಗ್ಬೋದು, ನವೀನ್ ಚಂದ್ರ ಸರ್ ಆಗ್ಬೋದು, ಗೋವಿಂದ್ ಬಂದರೆ ಆಗ್ಬೋದು, ಸದಾಶಿವ ಗುರುಕಲ್ ಆಗಿರ್ಬೋದು, ಇವರೆಲ್ಲ ನನಗೆ ಸಪೋರ್ಟು ಮಾಡ್ತಿದ್ದಾರೆ. ನನ್ನ ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ. ಓಕೆ, ನಾವು ಕೂಡ ಈ ಕಾರ್ಯಕ್ರಮದ ಮೂಲಕ ಹೇಳೋದೇನಂತ ಹೇಳಿದ್ರೆ, ನೀವು ಯಶಸ್ವಿಯನ್ನು ಕಾಣಲಿ, ನಿಮ್ಮ ಹೆಸರಲ್ಲೇ ಯಶಸ್ವಿ ಇದೆ. ಯಶಸ್ವಿನಿ, ನೀವು ಅದ್ರ ಬಗ್ಗೆ ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಎಲ್ಲೇ ಹೋದರೂ ನೀವು ಯಶಸ್ವಿಯಾಗಿ ಬರ್ತೀರಾ. ಅದೇ ರೀತಿ ಕರೆ ಮಾಡಿದವರು ಕೂಡ ಹೇಳಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ನಿಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ, ಸರ್ ಸಪೋರ್ಟ್ ಮಾಡ್ತಾರೆ, ಗೋವಿಂದ್ ಸರ್ ಅವರು ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಕುಗ್ಗಬೇಡಿ, ಸ್ಟ್ರಾಂಗ್ ಆಗಿರಿ. ನಾನು ಆವಾಗಲೂ ಕೂಡ ಹೇಳಿದ ಒಂದೇ ಮಾತು, ಇವಾಗಲೂ ಕೂಡ ಹೇಳೋದು ಅದೇ ಮಾತು, ಯಾವತ್ತು ಸ್ಟ್ರಾಂಗ್ ಆಗಿರಿ. ಸೊ ಆಲ್ ದ ಬೆಸ್ಟ್ ಯಶಸ್ವಿನಿ ಅವರೇ ನಿಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಡಿಬೇಟ್ ಅವರ್ನಲ್ಲಿ
ಸೊ ನಾವು ಯಶಸ್ವಿನಿಗೆ ಬೇಕು ಸಹಾಯ ಹಸ್ತ ಎನ್ನುವ ಕಾರ್ಯಕ್ರಮದ ಮೂಲಕ ಕ್ರೀಡಾಪಟು ಯಶಸ್ವಿನಿಯವರ ಒಂದು ಕಷ್ಟದ ಬಗ್ಗೆ ಸ್ವಲ್ಪ ತಿಳಿದುಕೊಂಡ್ವಿ. ತಮಗೆ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಯಶಸ್ವಿನಿ ಅವರಿಗೆ ಸಹಾಯ ಮಾಡುವ ಮನಸ್ಸಿದ್ರೆ ಅವರ ನಂಬರ್ಗೆ ನೀವು ಕರೆ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜಿಬರ್ಟ್ 24x7.